ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನಾವ್ ಇವತ್ತು ಏನಪ್ಪಾ ಅಂದ್ರೆ 14/3/2023 ಏನಪ್ಪಾ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನಾಟು ನಾಟು ಅಂಡ್ ದ ಎಲಿಫೆಂಟ್ ವಿಸ್ಪರ್ಸ್ ಬ್ರಿಂಗ್ ಟು ಹೋಮ್ ಆಸ್ಕರ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ನಾಟು ನಾಟು ಏನಪ್ಪಾ ಅಂದ್ರೆ ಬೆಸ್ಟ್ ಸಾಂಗ್ ಒಳಗಡೆ ಬಂದ್ರೆ ಈ ಎಲಿಫೆಂಟ್ ವಿಸ್ಪರ್ಸ್ ಏನಪ್ಪಾ ಅಂದ್ರೆ ಈ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಒಳಗೆ ಏನಪ್ಪಾ ಅಂದ್ರೆ ಆಸ್ಕರ್ ಅವಾರ್ಡ್ ಅನ್ನ ತೆಗೆದುಕೊಂಡಿದೆ. ಸೊ ಈಗ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಆಸ್ಕರ್ ಅವಾರ್ಡ್ ಅಂದ್ರೆ ಏನು ಮತ್ತೆ ಯಾರು ಕೊಡ್ತಾರೆ, ಇದು ಯಾವ ತರನಾಗಿ ರೆಕಗ್ನೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಆಸ್ಕರ್ ಅವಾರ್ಡ್ ಇದೆಯಲ್ಲ, ಇದನ್ನೇನಪ್ಪಾ ಅಂದ್ರೆ ಸಿನಿಮ್ಯಾಟಿಕ್ ಅಚೀವ್ಮೆಂಟ್ ಅಂದ್ರೆ ನೋಡ್ರಿ, ಈ ಚಿತ್ರಗಳಲ್ಲಿ ಅಥವಾ ಈ ಫಿಲಮ್ಸ್ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ತಾರಲ್ಲ, ಆ ಅಚೀವ್ಮೆಂಟ್ಗೋಸ್ಕರ ಏನಪ್ಪಾ ಅಂದ್ರೆ US ಅಲ್ಲಿ ಕೊಡುವಂತ ಅವಾರ್ಡ್ ಯಾವ್ದಪ್ಪ ಅಂದ್ರೆ ಆಸ್ಕರ್ಸ್ ಅವಾರ್ಡ್ಸ್ ಅಂತ ನಾವು ಹೇಳ್ತೀವಿ. ಆಮೇಲೆ ನೋಡ್ರಿ, ಇದನ್ನ ಯಾವ ತರನಾಗಿ ಆಕ್ಸೆಸ್ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ, ಒಂದು ಅಕಾಡೆಮಿ ಇರುತ್ತೆ, ಆ ಅಕಾಡೆಮಿ ಮೆಂಬರ್ಶಿಪ್ ಅವ್ರು ಏನಪ್ಪಾ ಅಂದ್ರೆ ವೋಟ್ ಮಾಡ್ತಾರೆ. ಅಕಾಡೆಮಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವೋಟಿಂಗ್ ಮಾಡ್ತಾರೆ. ಈ ಒಂದು ವೋಟಿಂಗ್ ಮಲ್ಲಿಡೆ ಏನಪ್ಪಾ ಅಂದ್ರೆ ಈ ಒಂದು ಅವಾರ್ಡ್ ಅನ್ನ ಇಲ್ಲಿ ನಿಮ್ಗೆ ಪ್ರೆಸೆಂಟೇಷನ್ ಅನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ, ಇಲ್ಲಿ ಯಾರು ನಿಮ್ಗೆ ಈ ಅವಾರ್ಡ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಆಸ್ಕರ್ ಅವಾರ್ಡ್ ಬಂತು, ಬಟ್ ಇದನ್ನ ಪ್ರೆಸೆಂಟ್ ಮಾಡೋರು ಯಾರಪ್ಪ ಅಂದ್ರೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್. ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಅನ್ನ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಈ ಒಂದು ಆಸ್ಕರ್ ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಸಿನಿಮಾದಲ್ಲಿ ಅತ್ಯುನ್ನತವಾದಂತ ಒಂದು ಅವಾರ್ಡ್ ಅಂತ ಕರಿಬಹುದು. ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಅವಾರ್ಡ್ ಅಥವಾ ಅತ್ಯುನ್ನತವಾದಂತ ಒಂದು ಅವಾರ್ಡ್ ಅಂತ ನಾವ್ ಇದನ್ನ ಕರಿತೀವಿ. ಸೊ ನೋಡ್ರಿ, ಈ ಅವಾರ್ಡ್ ತಗೊಂಡ್ರೆ ಯಾವ್ದೇ ತರನಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ಮಾನಿಟರಿ ರಿವಾರ್ಡ್ ಸಿಗಲ್ಲ. ಅಂದ್ರೆ ಇಲ್ಲಿ ನಿಮ್ಗೆ ಯಾವ್ದೇ ತರನಾಗಿ ಹಣವನ್ನ ಕೊಡಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಈ ತರನ ಕೈಯಲ್ಲಿ ಹಿಡಿದಂತ ಸ್ಟ್ಯಾಚು ಅನ್ನ ಕೊಡ್ತಾರೆ. ಅಂದ್ರೆ ಮಿನಿ ಸ್ಟ್ಯಾಚು ಅನ್ನ ಕೊಡ್ತಾರೆ, ಬದಲಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಯಾವ್ದೇ ತರನಾಗಿ ಹಣವನ್ನ ನಿಮ್ಗೆ ಮಾನಿಟರಿ ಅವಾರ್ಡ್ ಅನ್ನ ಇಲ್ಲಿ ಕೊಡೋದಿಲ್ಲ. ಸೊ ನೋಡ್ರಿ, ಈ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಅಂಡ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್ ಇದೆಯಲ್ಲ, ಇದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಯಾವಾಗ ಸ್ಥಾಪನೆ ಆಯ್ತಂದ್ರೆ 1927 ಸ್ಥಾಪನೆ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಏನಿರುತ್ತಪ್ಪ ಅಂದ್ರೆ ಈ ಆರ್ಟ್ಸ್ ಸೈನ್ಸ್ ಆಫ್ ಮೋಷನ್ ಪಿಕ್ಚರ್ ಏನಿದೆಯಲ್ಲ ಅದರೊಳಗೆ ಅಡ್ವಾನ್ಸ್ಮೆಂಟ್ ಮಾಡೋದು. ಅಂದ್ರೆ ಈಗ ನೋಡ್ರಿ, ಈ ಆರ್ಟ್ಸ್ ಮತ್ತೆ ಸೈನ್ಸ್ ಆಫ್ ಮೋಷನ್ ಪಿಕ್ಚರ್ ಏನಿದೆಯಲ್ಲ ಅದರೊಳಗೆ ಏನ್ ಮಾಡೋದಪ್ಪ ಅಂದ್ರೆ ಇನ್ನೂ ಅಡ್ವಾನ್ಸ್ಮೆಂಟ್ ಮಾಡೋದು. ಅಂದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ಏರೋದೇನಪ್ಪ ಅಂದ್ರೆ ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ನೋಡ್ರಿ, ಈ ಫಿಲಮ್ ಒಂದ್ ಯಾವ್ದಾದ್ರು ಫಿಲಮ್ ಏನಪ್ಪ ಅಂದ್ರೆ ಆಸ್ಕರ್ ಅವಾರ್ಡ್ಗೆ ಎಂಟ್ರಿ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ್ದೋ ಒಂದ್ ಫಿಲಮ್ ಆಸ್ಕರ್ ಕ್ಯಾಟಗರಿಗೆ ಹೋಗ್ಬೇಕಾದ್ರೆ ಯಾವ ತರನಾಗ ಹೋಗುತ್ತೆ ಅಂತ ನಿಮ್ಗೆ ಕ್ವಶನ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಅದೇನಾದ್ರೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಏನಾದ್ರೂ ಇದ್ರೆ, ಅಂದ್ರೆ ಆ ಫಿಲಮ್ ಏನಪ್ಪಾ ಅಂದ್ರೆ USA ದಲ್ಲೇ ಮಾಡಿದ್ರೆ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಲಾಸ್ ಏಂಜಲಿಸ್ ಏನಿದೆ, ಸೊ ನೋಡ್ರಿ, ಲಾಸ್ ಏಂಜಲಿಸ್ ಅಲ್ಲಿ ಏನಪ್ಪಾ ಅಂದ್ರೆ ಥಿಯೇಟರ್ ಅಲ್ಲಿ ಒಂದು ವಾರ ಅಟ್ ಲೀಸ್ಟ್ ಏನಪ್ಪಾ ಅಂದ್ರೆ ಈ ಫಿಲಮ್ ಇರಬೇಕು. ಯಾವ್ದಾದ್ರು ಒಂದು ಥಿಯೇಟರ್ ಅಲ್ಲಿ ಈ ಫಿಲಮ್ ಏನಪ್ಪಾ ಅಂದ್ರೆ ಒಂದು ವಾರದೊಳಗೂ ರನ್ ಆಗ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಇದು ಈ ಒಂದು ಆಸ್ಕರ್ ಅವಾರ್ಡ್ ಪಟ್ಟಿಗೆ ನಾಮಿನೇಟ್ ಆಗುತ್ತೆ. ಅಥವಾ ಬೇರೆ ಯಾರಾದ್ರೂ ಫಾರಿನ್ ಫಿಲಮ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತದ ಫಿಲಮ್ ಇದ್ರೆ ಇಲ್ಲೇನಾಗತ್ತಪ್ಪ ಅಂದ್ರೆ ಬೇರೆ ದೇಶದ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಆ ದೇಶದ ಫಿಲಮ್ ಅವಾರ್ಡ್ಸ್ ಏನಿದೆ ಆ ದೇಶದ ಚಿತ್ರಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರು ನಾಮಿನೇಟ್ ಮಾಡ್ಬೇಕು ಅಥವಾ ನಾಮನಿರ್ದೇಶನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಭಾರತದಿಂದ ಏನಾಗಿತ್ತಪ್ಪ ಅಂದ್ರೆ ಒಂದು ಫಿಲಮ್ ಅವಾರ್ಡ್ಸ್ಗೋಸ್ಕರ ಏನಪ್ಪಾ ಅಂದ್ರೆ ಬೇರೆ ಬೇರೆ ಫಿಲಮ್ ಅನ್ನ ನಾಮಿನೇಟ್ ಮಾಡಿದ್ರು. ಅದೇ ತರನಾಗಿ ಏನಪ್ಪಾ ಅಂದ್ರೆ USA ದಲ್ಲೇ ಫಿಲಮ್ ಇದ್ರೆ ಅಲ್ಲಿ ಏನಾಗ್ಬೇಕಂದ್ರೆ ಲಾಸ್ ಏಂಜಲೀಸ್ ನ ಥಿಯೇಟರ್ ಒಳಗೆ ಅದೇನಾಗ್ಬೇಕಪ್ಪ ಅಂದ್ರೆ ಒಂದು ವಾರದವರೆಗೂ ಮಾತ್ರ ಏನಪ್ಪಾ ಅಂದ್ರೆ ಇದು ಅಟ್ಲೀಸ್ಟ್ ಒಂದು ವಾರದವರೆಗೂ ಅದೇನಪ್ಪಾ ಅಂದ್ರೆ ಎಕ್ಸಿಬಿಟ್ ಆಗ್ಬೇಕಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೋಡ್ರಿ, ಮ್ಯೂಸಿಕ್ ಕ್ಯಾಟಗರಿಗೆ ಬಂದ್ರೆ ಏನಪ್ಪಾ ಅಂದ್ರೆ ಯಾರೆಲ್ಲ ಆರ್ಟಿಸ್ಟ್ ಇರ್ತಾರಲ್ಲ ಅವ್ರಿಗೆ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಮ ನಿರ್ದೇಶನ ಮಾಡ್ಬೇಕಾಗುತ್ತೆ. ಆಮೇಲೆ ನೋಡ್ರಿ, ಯಾವ್ದೆಲ್ಲ ಡಾಕ್ಯುಮೆಂಟ್ರಿ ಇದೆಯಲ್ಲ ಈ ಡಾಕ್ಯುಮೆಂಟ್ರಿ ಏನಪ್ಪಾ ಅಂದ್ರೆ ಆ ಡಾಕ್ಯುಮೆಂಟ್ರಿಯ ಪ್ರೊಡ್ಯೂಸರ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ನಾಮಿನೇಟ್ ಮಾಡ್ಬೇಕಾಗುತ್ತೆ ಅಥವಾ ಅವರು ಅದನ್ನ ಪ್ರಮೋಟ್ ಲಿಸ್ಟ್ ಅಲ್ಲಿ ಬರೋಂಗೆ ನಾಮಿನೇಷನ್ಸ್ ನ ಕೊಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಫಸ್ಟ್ ಅಕಾಡೆಮಿಕ್ ಅವಾರ್ಡ್ ಯಾವಾಗ ಕೊಟ್ರಪ್ಪ ಅಂದ್ರೆ 1929 ಅಲ್ಲಿ ಕೊಡ್ತಾರೆ. ನೋಡ್ರಿ, ಫಸ್ಟ್ ಅಕಾಡೆಮಿಕ್ ಅವಾರ್ಡ್ ಯಾವಾಗ ಕೊಟ್ರ ಅಂದ್ರೆ 1929 ಅಲ್ಲಿ ಕೊಡ್ತಾರೆ. ಆಸ್ಕರ್ ಅವಾರ್ಡ್ ಇನ್ನೊಂದು ಹೆಸರು ಕೂಡ ಇದೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಕಾಡೆಮಿಕ್ ಅವಾರ್ಡ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, ಅಕಾಡೆಮಿಕ್ ಅವಾರ್ಡ್ಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಆಸ್ಕರ್ ಅವಾರ್ಡ್ ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ಭಾರತದಿಂದ ಇವರೇ ಮೊದಲು ಏನಪ್ಪಾ ಅಂದ್ರೆ ಆಸ್ಕರ್ ಅವಾರ್ಡ್ ತಗೊಂಡಿದ್ದಂದ್ರೆ ನೋಡ್ರಿ, ಇವ್ರಿಗಿಂತ ಮುಂಚೆನೂ ಕೂಡ ಏನಪ್ಪಾ ಅಂದ್ರೆ ಬೇರೆ ಬೇರೆ ಜನ ಆಸ್ಕರ್ ಅವಾರ್ಡ್ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಭಾನು ಅತಿಯಾ ಅನ್ನೋರು ಏನಪ್ಪಾ ಅಂದ್ರೆ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನಿಗೋಸ್ಕರ ಏನಪ್ಪಾ ಅಂದ್ರೆ 1982 ಏನ್ ಮಾಡ್ತಾರಪ್ಪ ಅಂದ್ರೆ ಆಸ್ಕರ್ ಅವಾರ್ಡ್ ಅನ್ನ ತಗೋತಾರೆ. ಇದಾದ್ಮೇಲೆ ನೋಡ್ರಿ, ಸತ್ಯಜಿತ್ ರಾಯ್ ಏನಿದ್ದಾರೆ, ಈ ಸತ್ಯಜಿತ್ ರಾಯ್ಗೋಸ್ಕರ ಏನಪ್ಪಾ ಅಂದ್ರೆ 1992 ಹಾನರರಿ ಅವಾರ್ಡ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ರೈಸುಲ್ ಪೋಲ್ಕಿ, ನೋಡ್ರಿ ರೈಸುಲ್ ಪೋಲ್ಕಿ ಅವ್ರಿಗೆ ನೋಡ್ರಿ ಏನಪ್ಪಾ ಅಂದ್ರೆ ಬೆಸ್ಟ್ ಸೌಂಡ್ ಮ್ಯೂಸಿಕ್ಗೋಸ್ಕರ ಏನಪ್ಪಾ ಅಂದ್ರೆ 2009 ಅವಾರ್ಡ್ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಗುಲ್ಜರ್ ಅವರಿಗೆ ಏನಪ್ಪಾ ಅಂದ್ರೆ ಬೆಸ್ಟ್ ಒರಿಜಿನಲ್ ಸಾಂಗಿಗೋಸ್ಕರ ಏನಪ್ಪಾ ಅಂದ್ರೆ 2009
ಅವಾರ್ಡ್ ಅನ್ನ ಕೊಡ್ತಾರೆ, ಅವರಿಗೆ ಗುಲ್ಜಾರಿ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎ ಆರ್ ರೆಹಮಾನಿಗೆ. ಸೊ ನೋಡ್ರಿ, ಸ್ಲಮ್ ಡಾಗ್ ಮಿಲಿಯನಿಯರ್ ಅಲ್ಲಿ ಏನಪ್ಪಾ ಅಂದ್ರೆ ಜೈಹೋ ಹಾಡ್ ಇದೆಲ್ಲ, ಆ ಹಾಡ್ ಕಂಪೋಸ್ ಮಾಡಿದಕ್ಕೋಸ್ಕರ ನೋಡ್ರಿ ಎ ಆರ್ ರೆಹಮಾನಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಸ್ಟ್ ಒರಿಜಿನಲ್ ಸಾಂಗ್ ಅಂಡ್ ಬೆಸ್ಟ್ ಒರಿಜಿನಲ್ ಸ್ಕೋರ್ ಅಂತ ಹೇಳಿ 2009 ಏನಪ್ಪಾ ಅಂದ್ರೆ ಆಸ್ಕಾರ್ ಅವಾರ್ಡ್ ಅನ್ನ ಕೊಡ್ತಾರೆ. ಇದಿಷ್ಟು ಏನಪ್ಪಾ ಅಂದ್ರೆ ಭಾರತದಿಂದ ಯಾರ್ಯಾರು ಆಸ್ಕಾರ್ ಅವಾರ್ಡ್ ಅನ್ನ ತಗೊಂಡಿದ್ರು, ಯಾವಾಗ ತಗೊಂಡಿದ್ರು ಅನ್ನೋದು ಮಾಹಿತಿ ನೋಡ್ರಿ. ಫಸ್ಟ್ ಅವಾರ್ಡ್ ಯಾವಾಗ ತಗೊಂಡ್ರಪ್ಪ ಅಂದ್ರೆ 1992 ಭಾನು ಅತಿ ಅವರು ತಗೋತಾರೆ. ಸೊ ಈಗ ಲೇಟೆಸ್ಟ್ ಆಗಿ ಏನಪ್ಪಾ ಅಂದ್ರೆ ಈ ನ್ಯಾಟೋ ನ್ಯಾಟೋ ಸಾಂಗ್ ಗೆ ಮತ್ತೆ ಏನಪ್ಪಾ ಅಂದ್ರೆ ದಿ ಎಲಿಫೆಂಟ್ ವಿಸ್ಪರ್ ಗೆ ಏನಪ್ಪಾ ಅಂದ್ರೆ ಬೆಸ್ಟ್ ಡಾಕ್ಯುಮೆಂಟರಿ ಅವಾರ್ಡ್ ಬಂದಿದೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ಇಟ್ಸ್ ಅಬೌಟ್ ಏನಪ್ಪಾ ಅಂದ್ರೆ ಈಗ ಫಾರಿನ್ ಯೂನಿವರ್ಸಿಟೀಸ್ ನಮ್ಮ ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಂತಾರೆ. ಸೊ ರಿಯಾಲಿಟಿ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಿದೆ ಅಂದ್ರೆ ಈಗ ಒಂದು ಯೂನಿವರ್ಸಿಟಿನ ಸೆಟಪ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ, ಅಲ್ಲಿಂದ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ, ಮತ್ತೆ ಅದನ್ನ ಯಾವ ತರನಾಗಿ ನಾವು ಸರ್ವೈವಲ್ ಮಾಡ್ಬೇಕು ಅಂದ್ರೆ ಎಷ್ಟು ಫೀಸ್ ಇಟ್ಟರೆ ಅದು ಸರ್ವೈವಲ್ ಆಗುತ್ತೆ, ಜೊತೆಗೆ ಇಸ್ ಇಟ್ ಪಾಸಿಬಲ್ ಅಂತ ಹೇಳ್ತಿದ್ರು. ಅಂದ್ರೆ ಈಗೇ ನೀವು ಯೂನಿವರ್ಸಿಟಿನ ಸೆಟಪ್ ಮಾಡ್ತಿರಲ್ಲ, ಅದನ್ನ ನಿಮಗೆ ಪಾಸಿಬಲ್ ಮಾಡಕ್ಕಾಗತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಫಾರಿನ್ ಯೂನಿವರ್ಸಿಟೀಸ್ ಅಂದ್ರೆ ನೀವು ಲೆಕ್ಚರ್ಸ್ ನು ಕೂಡ ಫಾರಿನ್ ಇಂದ ತರಬೇಕಾಗತ್ತೆ. ಅವ್ರಿಗೆ ಏನಪ್ಪಾ ಅಂದ್ರೆ ಅಕಾರ್ಡಿಂಗ್ ಟು ದೇರ್ ಒರಿಜಿನಲ್ ಕಂಟ್ರಿ ಪ್ರಕಾರ ನೀವೇನಪ್ಪಾ ಅಂದ್ರೆ ಸ್ಯಾಲರಿನ ಕೊಡಬೇಕಾಗುತ್ತೆ, ಅದು ಪಾಸಿಬಿಲಿಟಿ ಇದೆಯಲ್ಲ ಅಂತೇಳಿ ಚಕನ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಈ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಏನಿದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಫಾರಿನ್ ಯೂನಿವರ್ಸಿಟೀಸ್ ಅಥವಾ ಏನಪ್ಪಾ ಅಂದ್ರೆ ಹೊರ ರಾಜ್ಯಗಳ ವಿಶ್ವವಿದ್ಯಾಲಯನ ಈ ಭಾರತದಲ್ಲಿ ಸೆಟಪ್ ಮಾಡೋದಕ್ಕೆ ಕೆಲವೊಬ್ರು ಏನ್ ಹೇಳ್ತಿದ್ರು ಅಂದ್ರೆ ಅಪೋಸ್ ಅನ್ನ ಮಾಡ್ತಿದ್ರೆ, ಇನ್ನು ಕೆಲವೊಬ್ರು ಏನ್ ಹೇಳ್ತಿದ್ರು ಅಂದ್ರೆ ಇದು ಒಳ್ಳೆ ಮೂಮೆಂಟ್, ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಒಂದು ಸ್ಕಿಲ್ ಏನಿದೆ, ಕೌಶಲ್ಯ, ಅದು ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನೋಡ್ರಿ, ಇಬ್ರು ಮಧ್ಯೆ ಏನಪ್ಪಾ ಅಂದ್ರೆ ಒಂದು ಕನ್ವರ್ಜೇಷನ್ ಮಿಕ್ಸ್ ಆಗ್ತಿದೆ. ಏನ್ ಮಿಸ್ ಆಗ್ತಿದೆಯಪ್ಪ ಅಂದ್ರೆ ಎಕನಾಮಿಕಲ್ ಆಸ್ಪೆಕ್ಟ್ ಏನಿದೆ ಅಂದ್ರೆ ಈಗ ನೋಡ್ರಿ, ಒಂದು ಫಾರಿನ್ ಯೂನಿವರ್ಸಿಟಿನ ಭಾರತದಲ್ಲಿ ಸೆಟಪ್ ಮಾಡಿದ್ರೆ ಅಲ್ಲಿ ಆರ್ಥಿಕತೆ ಎಫೆಕ್ಟ್ ಏನಿರುತ್ತೆ ಅಂದ್ರೆ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತಲ್ಲ ಅದನ್ನ ನಾವು ಯೋಚನೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಬಹಳಷ್ಟು ಜನರಿಗೆ ಏನ್ ಅನ್ಸ್ಬೋದಪ್ಪ ಅಂದ್ರೆ ಭಾರತದ ಶಿಕ್ಷಣ ಮಾರುಕಟ್ಟೆ ಏನಿದೆಯಲ್ಲ ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅನ್ಸ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ರಿಲೇಟಿವ್ಲಿ ಅಫೋರ್ಡೇಬಲ್ ಮತ್ತೆ ಹೈ ಕ್ವಾಲಿಟಿ ಎಜುಕೇಶನ್ಸ್ ಕೂಡ ಇಲ್ಲಿ ನಾವು ಕೊಡಬಹುದು ಅನ್ಸ್ಬೋದು. ಬಟ್ ಗ್ರೌಂಡ್ ಲೆವೆಲ್ ರಿಯಾಲಿಟೀಸ್ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಫಾರಿನ್ ಯೂನಿವರ್ಸಿಟೀಸ್ ನ ಭಾರತದಲ್ಲಿ ಸೆಟಪ್ ಮಾಡಿದಾಗ ಏನೆಲ್ಲ ಡಿಫಿಕಲ್ಟೀಸ್ ಫೇಸ್ ಆಗುತ್ತಲ್ಲ ಅದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಇಲ್ಲಿ OECD's ಕಂಟ್ರೀಸ್ ಅಥವಾ ಈ ಆರ್ಗನೈಸೇಷನ್ ಆಫ್ ಎಕನಾಮಿಕಲ್ ಡೆವಲಪ್ಮೆಂಟ್ ಕಂಟ್ರೀಸ್ ಏನಿದೆಯಲ್ಲ ಇವರ ಒಂದು ಜಾಗತಿಕ ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ ಶಿಕ್ಷಣವನ್ನ ಅಂತಾರಾಷ್ಟ್ರೀಯಕರಣ ಮಾಡೋಣ, ಎಸ್ಪೆಷಲಿ ಉನ್ನತ ಶಿಕ್ಷಣವನ್ನ ಅಂತಾರಾಷ್ಟ್ರೀಯಕರಣವನ್ನ ಮಾಡಿದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಮಗೆ ಎಷ್ಟೇ ಕಷ್ಟ ಆದ್ರೂ ಸಮಸ್ಯೆಲ್ಲ ಅಥವಾ ಎಷ್ಟೇ ಅದು ನಮಗೆ ಅಸಾಧ್ಯವಾದ್ರೂ ಸಮಸ್ಯೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ತುಂಬಾ ಹೆಚ್ಚಿನ ಮೋಟಿವೇಶನ್ಸ್ ನ ತಗೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಫ್ ಶೋರ್ ಕ್ಯಾಂಪಸ್ ಅನ್ನ ತೆಗಿತೀವಿ, ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕ್ಯಾಂಪಸ್ ಅನ್ನ ಸೆಟಪ್ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡ್ರಿ, ಫೈನಾನ್ಸಿಯಲ್ ಆಸ್ಪೆಕ್ಟ್ ಅಂದ್ರೆ ಎಕನಾಮಿಕಲ್ ಆಸ್ಪೆಕ್ಟ್ ಅಂದ್ರೆ ಆರ್ಥಿಕವಾಗಿ ಅದು ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಾವೇನಪ್ಪ ಅಂದ್ರೆ ಹೆಚ್ಚಿನ ಮೋಟಿವೇಶನ್ಸ್ ಅನ್ನ ತಗೊಂಡು ಎನ್ಲೈಟನ್ಮೆಂಟ್ ಮಾಡ್ಕೊಂಡು ಏನ್ ಮಾಡ್ತೀವಪ್ಪ ಅಂದ್ರೆ ಆಫ್ ಶೋರ್ ಕ್ಯಾಂಪಸ್ ಅನ್ನ ನಾವೇನಪ್ಪ ಅಂದ್ರೆ ತೆಗಿತೀವಿ ಅಂತ ಹೇಳಿದ್ರು. ನೋಡ್ರಿ, ಈ ಅಬ್ಸರ್ವೇಷನ್ ಅನ್ನ ಮಾಡಿ 10 ವರ್ಷ ಆಯ್ತು, ಆದ್ರೂ ಸಹ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಒಂದೇ ಒಂದು ಯೂನಿವರ್ಸಿಟಿನೂ ಕೂಡ ಅವರು ಫಾರಿನ್ ನೆಲದಲ್ಲಿ ತೆಗ್ದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಿದೇಶದಲ್ಲಿ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಒಂದೇ ಒಂದು ಯೂನಿವರ್ಸಿಟೀಸ್ ಅನ್ನು ಕೂಡ ಏನಪ್ಪಾ ಅಂದ್ರೆ OECD ಕಂಟ್ರೀಸ್ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ. ಬಟ್ ಅವ್ರು ಪ್ರಾಮಿಸ್ ಏನ್ ಮಾಡಿದ್ರು ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆದ್ರೂ ಸಮಸ್ಯೆ ಇಲ್ಲ, ಮತ್ತೆ ಎಷ್ಟೇ ಫೈನಾನ್ಶಿಯಲ್ ಬರ್ಡನ್ ಆದ್ರೂ ಸಮಸ್ಯೆ ಇಲ್ಲ, ನಾವೇನ್ ಮಾಡ್ತೀವಪ್ಪ ಅಂದ್ರೆ ವಿದೇಶದಲ್ಲಿ ಏನಪ್ಪಾ ಅಂದ್ರೆ ಉನ್ನತ ಶಿಕ್ಷಣದ ವಿಶ್ವವಿದ್ಯಾಲಯವನ್ನ ತೆಗಿತೀವಿ ಅಂತ ಹೇಳಿದ್ರು. ಬಟ್ 10 ವರ್ಷ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಏನು ಪ್ರೋಗ್ರೆಸ್ ಅನ್ನ ಕಂಡಿಲ್ಲ. ಯಾಕೆ ಸರ್ಕಾರದವ್ರು ನೋಡ್ರಿ ಈ ಫಾರಿನ್ ಯೂನಿವರ್ಸಿಟೀಸ್ ನ ಭಾರತದಲ್ಲಿ ತೆಗಿಬೇಕಂದ್ರೆ ಅವರು 2 ಅಸಂಪ್ಷನ್ ಅನ್ನ ಮಾಡಿದ್ದಾರೆ. ಏನ್ ಅಸಂಪ್ಷನ್ ಅನ್ನ ಮಾಡಿದಾರಪ್ಪ ಅಂದ್ರೆ, ಫಸ್ಟ್ ನೋಡ್ರಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸಂಸತ್ತಿಗೆ ಏನ್ ಹೇಳಿದ್ರು ಅಂದ್ರೆ ಭಾರತದಲ್ಲಿ ಎಷ್ಟು ಜನರು ಏನಪ್ಪಾ ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗ್ತಾರೆ ಎಸ್ಪೆಷಲಿ ಉನ್ನತ ಶಿಕ್ಷಣಕ್ಕೋಸ್ಕರ ಅಂದ್ರೆ, ನೋಡ್ರಿ 2021 ಏನಪ್ಪಾ ಅಂದ್ರೆ 4.4 ಲಕ್ಷ ಜನ ಏನಪ್ಪಾ ಅಂದ್ರೆ ವಿದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋದ್ರೆ ಅದು 2022 ಹೊತ್ತಿಗೆ ಎಷ್ಟಾಗಿದೆ ಅಂದ್ರೆ 7.5 ಲಕ್ಷ ರೂಪಾಯಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ ಶಿಕ್ಷಣಕ್ಕೋಸ್ಕರ ಏನು ಔಟ್ವರ್ಡ್ ರೆಮಿಟೆನ್ಸ್ ಹೋಗುತ್ತೆ ಅಂದ್ರೆ ನಮ್ಮ ದೇಶದಿಂದ ಹಣ ಖರ್ಚಾಗತ್ತಲ್ಲ, ಆ ಹಣ ಎಷ್ಟು ಖರ್ಚಾಗತ್ತಪ್ಪ ಅಂದ್ರೆ $5.1 billion ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ಏನಪ್ಪಾ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಫಿಷಿಯಲ್ ಬುಲೆಟಿನ್ ಪ್ರಕಾರ ಏನಪ್ಪಾ ಅಂದ್ರೆ $5.1 billion ಏನಾಗುತ್ತೆ ಅಂದ್ರೆ ಔಟ್ವರ್ಡ್ ರೆಮಿಟೆನ್ಸ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಇಲ್ಲಿ ಕ್ಯಾಲ್ಕುಲೇಷನ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಭಾರತ ಸರ್ಕಾರದವರು ಏನ್ ಈ ತರನಾಗಿ ವಿದೇಶಕ್ಕೆ ಏನಪ್ಪಾ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ವಲಸೆ ಹೋಗ್ತಿದ್ದಾರೆ ಅಥವಾ ವಿದೇಶಕ್ಕೆ ಏನಪ್ಪಾ ಅಂದ್ರೆ ಶಿಕ್ಷಣವನ್ನ ಕಲಿಯೋಕೆ ಹೋಗ್ತಿದಾರಲ್ಲ, ಅದೇ ನಾವೇನಾದ್ರೂ ಫಾರಿನ್ ಯೂನಿವರ್ಸಿಟೀಸ್ ನ ಭಾರತದಲ್ಲೇ ಸ್ಥಾಪನೆ ಮಾಡಿದ್ರೆ ಅಥವಾ ಭಾರತದಲ್ಲೇ ಅದನ್ನ ನಿರ್ಮಿಸಿದ್ರೆ ಏನಾಗುತ್ತಂದ್ರೆ ಈ ಔಟ್ಫ್ಲೋಡ್ ಫ್ಲೋ ಏನಿದೆ ಅಂದ್ರೆ ಹೆಚ್ಚಿನ ಜನ ಈಗ ಏನು ವಿದೇಶಕ್ಕೆ ಶಿಕ್ಷಣ ಕಲಿಯಕ್ ಹೋಗ್ತಾರಲ್ಲ, ಆದ್ರೆ ಕೆಲವೊಂದಿಷ್ಟು ಜನರನ್ನಾದ್ರೂ ನಾವೇನಪ್ಪಾ ಅಂದ್ರೆ ತಡಿಬಹುದು ಅಂತ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ವಿದೇಶಿ ಕ್ಯಾಂಪಸ್ ಅನ್ನ ತೆಗೆದು ಅಥವಾ ಫಾರಿನ್ ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದು ಅಸಂಪ್ಷನ್ ಏನ್ ಮಾಡಿದ್ದಾರೆ ನೋಡ್ರಿ, ಈ ಎನ್ರೋಲ್ಮೆಂಟ್ ಫಿಗರ್ಸ್
ಅಲ್ಲಿ ಎಷ್ಟು ಜನ ಏನಪ್ಪ ಅಂದ್ರೆ ಉನ್ನತ ಶಿಕ್ಷಣಕ್ಕೆ ಈಗ ನೋಂದಣಿ ಮಾಡ್ಕೋತಿದ್ದಾರೆ ಅಂದ್ರೆ 4.13 ಕೋಟಿ ಜನ ಏನಪ್ಪ ಅಂದ್ರೆ ಉನ್ನತ ಶಿಕ್ಷಣಕ್ಕೆ ತಮ್ಮ ನೋಂದಣಿಯನ್ನ ಮಾಡ್ಕೋತಿದ್ದಾರೆ. ಸೊ ನೋಡ್ರಿ, ಒಂದು ಪಾಲಿಸಿ ಟಾರ್ಗೆಟ್ ಪ್ರಕಾರ ಏನಪ್ಪ ಅಂದ್ರೆ ನಾವು 50% ಈ ಜನರನ್ನ ಏನಪ್ಪ ಅಂದ್ರೆ ಇನ್ನೂ ಉನ್ನತ ಶಿಕ್ಷಣಕ್ಕೆ ತಗೊಂಬಂದ್ರೆ ನಮ್ಮ ಎನ್ರೋಲ್ಮೆಂಟ್ ಏನಾಗುತ್ತೆ ಅಂದ್ರೆ ಈಗಿರುವಂತ 27.3% ಗಿಂತ 50% ಆಗುತ್ತೆ. ಅಂದ್ರೆ ನೆಕ್ಸ್ಟ್ 15 ವರ್ಷದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೋಂದಣಿಯನ್ನ ಡಬಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೋಡ್ರಿ, 4.13% ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಹೈಯರ್ ಎಜುಕೇಶನ್ ಎನ್ರೋಲ್ ಮಾಡ್ತಿದ್ದಾರಲ್ಲ, ಅದನ್ನ ನಾವು ಇನ್ನೂ ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಮಾಡಿದ್ರೆ, ಈಗ ಅದೇನಪ್ಪ ಅಂದ್ರೆ ಕೇವಲ 27.3% ಇದೆಯಲ್ಲ, ಅದನ್ನ 50% ನಾವು ಟಾರ್ಗೆಟ್ ಮಾಡಿದ್ರೆ ಇನ್ನು ನೆಕ್ಸ್ಟ್ 15 ವರ್ಷದಲ್ಲಿ ನಾವೇನಪ್ಪ ಅಂದ್ರೆ ಡಬಲ್ ನೋಂದಣಿಯನ್ನ ಮಾಡಬಹುದು ಅಥವಾ 2 ಪಟ್ಟು ಹೆಚ್ಚಿಗೆ ನೋಂದಣಿಯನ್ನ ಮಾಡಬಹುದು ಅಂತ ಹೇಳ್ತಿದ್ರೆ. ಆಮೇಲೆ ನೋಡ್ರಿ, ಬಹಳಷ್ಟು ಇದು ಎಲ್ಲಾಗತ್ತಪ್ಪ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಉನ್ನತ ಶಿಕ್ಷಣಕ್ಕೋಸ್ಕರ ಈಗ ಎಷ್ಟು ನೋಂದಣಿ ಆಗ್ತಿದೆಯಪ್ಪ ಅಂದ್ರೆ ಕೇವಲ 25% ಮಾತ್ರ ನೋಂದಣಿ ಆಗ್ತಿದೆ ಅಂತ ಹೇಳ್ತಿದ್ರೆ. ಕೇವಲ 25% ಹುಡುಗರು ಮಾತ್ರ ಏನಪ್ಪ ಅಂದ್ರೆ ಈ ಪ್ರೈವೇಟ್ ಸಂಸ್ಥೆಗಳಿಗೋಸ್ಕರ ಏನಪ್ಪಾ ಅಂದ್ರೆ ಉನ್ನತ ಶಿಕ್ಷಣಕ್ಕೋಸ್ಕರ ನೋಂದಣಿಯನ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ಈ ನಂಬರ್ ನಿಮ್ಗೆ ಏನಪ್ಪ ಅಂದ್ರೆ ಪೇಪರ್ ಮೇಲೆ ತುಂಬಾ ಚೆನ್ನಾಗಿ ಕಾಣಬಹುದು. ಏನಂತಂದ್ರೆ ಇಷ್ಟೊಂದು ಜನ ನಾವು ನೋಂದಣಿ ಮಾಡ್ಕೋಬಹುದು, ಇಷ್ಟನ್ನ ಗಳಿಸಬಹುದು ಅಂತ ಅನಿಸ್ಬೋದು. ಬಟ್ ನಿಮ್ಗೆ ಗ್ರೌಂಡ್ ರಿಯಾಲಿಟೀಸ್ ನೋಡಿದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಇಂಡಿಯನ್ ಯೂನಿವರ್ಸಿಟಿ ಜೊತೆ ಈ ಫಾರಿನ್ ಯೂನಿವರ್ಸಿಟಿ ಕಾಂಪಿಟೇಷನ್ ಮಾಡುತ್ತೆ ಅಂತ ನೋಡೋದಾದ್ರೆ ನಿಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರೆ. ಅದಕ್ಕೋಸ್ಕರ ನೋಡ್ರಿ, ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ನ ಒಂದು ಫೀಸ್ ಅನ್ನ ತೆಗೆದುಕೊಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಫಾರಿನ್ ಯೂನಿವರ್ಸಿಟೀಸ್ ಅಥವಾ ವಿದೇಶಿ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಏನಪ್ಪಾ ಅಂದ್ರೆ ಕಾಂಪಿಟೇಟ್ ಮಾಡ್ಬೇಕಂದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವರು ರೀಜನಲ್ ಯೂನಿವರ್ಸಿಟೀಸ್ ಜೊತೆಗೆ ಅಥವಾ ಇಲ್ಲಿ ಸ್ಥಳೀಯವಾಗಿರುವಂತಹ ವಿಶ್ವವಿದ್ಯಾಲಯ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ. ಬದಲಾಗಿ ಅವ್ರು ಏನಪ್ಪಾ ಅಂದ್ರೆ ಭಾರತದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಗಳಾದಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜೊತೆಗೆ ಅವರು ಕಾಂಪಿಟೇಷನ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಅಲ್ಲಿ ಎಷ್ಟು ಫೀಸ್ ಅನ್ನ ತೆಗೆದುಕೊಳ್ತಾರಲ್ಲ ಅಷ್ಟಕ್ಕಿಂತ ಕಮ್ಮಿ ತೆಗೆದುಕೊಂಡ್ರೆ ಮಾತ್ರ ಏನಪ್ಪಾ ಅಂದ್ರೆ ಜನ ಬರ್ತಾರೆ. ಅದಕ್ಕಿಂತ ಜಾಸ್ತಿ ಆದ್ರೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ IIT ಕಡೆನೇ ಹೋಗ್ತಾರೆ. ಹಾಗಾಗಿ ಕಾಂಪಿಟೇಷನ್ ಯಾವ ತರನಾಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದಕ್ಕೋಸ್ಕರ ಅವ್ರು ಏನ್ ಪ್ರೆಸೆಂಟೇಷನ್ ಮಾಡ್ತಿದ್ರು ಅಂದ್ರೆ IIT ಎಲ್ಲಿ ಎಷ್ಟು ಹಣವನ್ನ ಹಾಕ್ತಾರೆ, ಅಂದ್ರೆ IIT ಎಕ್ಸ್ಪೆಂಡಿಚರ್ ಏನಿದೆ ಮತ್ತೆ ಫೀಸ್ ಎಷ್ಟು ಬರುತ್ತೆ, ಸರ್ಕಾರ ಎಷ್ಟು ಬರುತ್ತೆ ಅನ್ನೋದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, IITs ಅಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ಕಾಸ್ಟ್ಗೆ ನಿಮ್ಗೆ IIT ಡಿಗ್ರಿಯನ್ನ ಕೊಡೋದು ಯಾವ್ದಪ್ಪ ಅಂದ್ರೆ IIT ಮದ್ರಾಸ್. ಇಲ್ಲಿ ನೋಡ್ರಿ, ಒಂದು ಡಾಟಾ ಪ್ರಕಾರ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಪ್ರಕಾರ ಏನಪ್ಪಾ ಅಂದ್ರೆ IIT ಮದ್ರಾಸ್ ಅಲ್ಲಿ ಒಟ್ಟು ಏನಪ್ಪಾ ಅಂದ್ರೆ 7,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ ಪ್ರತಿ ವರ್ಷ ಆಪರೇಟ್ ಮಾಡೋದಕ್ಕೆ ಒಟ್ಟು ಎಷ್ಟು ಕೋಟಿ ಹಣ ಬೇಕಾಗುತ್ತೆ ಅಂದ್ರೆ 1,032 ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ವಿದ್ಯಾರ್ಥಿಗಳಿಂದ ಏನು ಹಣವನ್ನ ಕಲೆಕ್ಟ್ ಮಾಡ್ತಾರಲ್ಲ ಅದು ಕೇವಲ ಏನಪ್ಪಾ ಅಂದ್ರೆ ಪಾರ್ಷಿಯಲಿ ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡುತ್ತೆ. ಅಂದ್ರೆ ಈಗ ಈ ಹಣ ಏನಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಂದ ಬಂದಂತ ಹಣದಿಂದ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಏನಿದೆ, ಎಕ್ಸ್ಪೆಂಡಿಚರ್ ಏನಿದೆ, ಖರ್ಚು ಏನಿದೆ, ಅದನ್ನ ನಮಗೆ ಏನಪ್ಪಾ ಅಂದ್ರೆ ಫುಲ್ಫಿಲ್ ಮಾಡಕ್ಕಾಗಲ್ಲ. ಕೇವಲ ಪಾರ್ಷಿಯಲ್ ಅಂದ್ರೆ ಅರ್ಧದಷ್ಟು ಮಾತ್ರ ಅದನ್ನ ಏನಪ್ಪಾ ಅಂದ್ರೆ ಫುಲ್ಫಿಲ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಗೌರ್ಮೆಂಟ್ ಸಪೋರ್ಟ್ ಇಂದ ಮಾತ್ರ ಏನಪ್ಪಾ ಅಂದ್ರೆ ಈ ಇನ್ಸ್ಟಿಟ್ಯೂಟ್ಗಳು ನಡೆಯುತ್ತೆ, ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಗೌರ್ಮೆಂಟ್ ಸಪೋರ್ಟ್ ಇರೋದಕ್ಕೋಸ್ಕರ ಏನೇನ ಮಾಡುತ್ತಂದ್ರೆ ಈ ತರದ ಸಂಸ್ಥೆಗಳು ಏನಪ್ಪಾ ಅಂದ್ರೆ ಬಹಳಷ್ಟು ಕಡಿಮೆ ಅಥವಾ ಅತಿ ಕಡಿಮೆ ಫೀಸ್ ಆದಂತ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಕೇವಲ 2 ಲಕ್ಷ ರೂಪಾಯಿಯನ್ನ ಮಾತ್ರ ಚಾರ್ಜ್ ಮಾಡ್ತಾರೆ. ಅಂದ್ರೆ ನೋಡ್ರಿ, ಸರ್ಕಾರದ ಸಪೋರ್ಟ್ ಇದ್ದಿದ್ದಕ್ಕೆ ಮಾತ್ರ ಏನಪ್ಪಾ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಪ್ರತಿ ವರ್ಷ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದ್ರೆ ಕೇವಲ 2 ಲಕ್ಷ ರೂಪಾಯಿಯನ್ನ ಮಾತ್ರ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ IITs ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಫೀ ಬೇಸ್ಡ್ ಮಾಡೆಲ್ ಮೇಲೆ, ಅಂದ್ರೆ ನಾವಿಷ್ಟು ಸೇವೆಗಳನ್ನ ಒದಗಿಸಿದೀವಿ ನೀವು ಎಂಟೈರ್ಲಿ ಫೀನೇ ಕೊಡ್ಬೇಕಂತಪ್ಪ ಅಂತ ಹೇಳಿದ್ರೆ, ಅಂದ್ರೆ ಆಗ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ಹಣ ಬರ್ತಿತ್ತು ಅಥವಾ ಎಷ್ಟು ಫೀಸ್ ಅನ್ನ ಕಟ್ಟಬೇಕಾಗಿ ಬರ್ತಿತ್ತು ಪ್ರತಿ ವರ್ಷ ಅಂದ್ರೆ 14 ಲಕ್ಷ ರೂಪಾಯಿ ಕಟ್ಟಬೇಕಾಗಿ ಬರ್ತಿತ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಸರ್ಕಾರದವ್ರ ಸಪೋರ್ಟ್ ಇರೋದಕ್ಕೆ ಕೇವಲ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 2 ಲಕ್ಷ ರೂಪಾಯಿ ಪ್ರತಿ ವರ್ಷ ಕಟ್ತಿದ್ದಾರೆ. ಇನ್ ಕೇಸ್ ಏನು ಸರ್ಕಾರದ ಸಪೋರ್ಟ್ ಇಲ್ಲದೆ ವಿದ್ಯಾರ್ಥಿಗಳ ಫೀಸ್ ಅನ್ನ ಭರಿಸಬೇಕಾಗಿದ್ರೆ ಅಥವಾ ವಿದ್ಯಾರ್ಥಿಗಳ ಎಕ್ಸ್ಪೆಂಡಿಚರ್ ಅನ್ನ ಭರಿಸಬೇಕಾಗಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡ್ರಿ ಪ್ರತಿ ವರ್ಷ 14 ಲಕ್ಷ ರೂಪಾಯಿನ ಕಟ್ಟಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಈ ಒಂದು ಬೇಸ್ ಲೈನ್ ಫಿಗರ್ಸ್ ಅನ್ನ ನೋಡಿದಾಗ ಫಾರಿನ್ ಯೂನಿವರ್ಸಿಟೀಸ್ ಏನ್ ಎಸ್ಟಾಬ್ಲಿಷ್ ಮಾಡ್ತಾರಲ್ಲ, ಇದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ತಮ್ಮ ಯೂನಿವರ್ಸಿಟೀಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ವಿದೇಶಿ ವಿಶ್ವವಿದ್ಯಾಲಯಗಳು ಇಲ್ಲಿ ಬಂದಾಗ ಏನಪ್ಪಾ ಅಂದ್ರೆ ಅವರು ಇಲ್ಲಿನ ಸ್ಟ್ಯಾಂಡರ್ಡ್ ಲೆವೆಲ್ ಗೆ ಏನಿದಿಲ್ಲ ಆ ತರದ ಸರ್ವಿಸ್ ಗಳನ್ನ ಅಥವಾ ಸೇವೆಗಳನ್ನ ಒದಗಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಅವ್ರ ಏನ್ ಮಾಡ್ಬೇಕಂದ್ರೆ ಅವರ ಏನು ಸ್ಥಳೀಯ ದೇಶ ಇರುತ್ತೆ ಅಥವಾ ಏನ್ ಫಾರಿನ್ ಯೂನಿವರ್ಸಿಟೀಸ್ ಒರಿಜಿನಲ್ ನೇಷನ್ಸ್ ಇರುತ್ತಲ್ಲ, ಅಂದ್ರೆ ನೋಡ್ರಿ ಅವರು ಮನೆಯಲ್ಲಿ ಯಾವ ತರನಾಗಿ ಸೇವೆಗಳನ್ನ ಒದಗಿಸಿರ್ತಾರೆ ಅಥವಾ ಅವರ ಒರಿಜಿನಲ್ ಯೂನಿವರ್ಸಿಟಿಲಿ ಯಾವ ತರನಾಗಿ ಸೇವೆಗಳನ್ನ ಒದಗಿಸ್ತಾರಲ್ಲ ಅದೇ ತರನಂತ ಸೇವೆಗಳನ್ನ ಇಲ್ಲಿ ಕೂಡ ಒದಗಿಸಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಏನಪ್ಪಾ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಥವಾ UGC ಯ ಒಂದು ಕಂಡೀಷನ್ಸ್ ಆಗಿದೆ. ಅಂದ್ರೆ ನೀವು ಫಾರಿನ್ ಯೂನಿವರ್ಸಿಟೀಸ್ ಬಂದ್ರು ಕೂಡ ಏನಪ್ಪಾ ಅಂದ್ರೆ ವಿದೇಶದಲ್ಲಿ ನೀವೇನ್ ಸೇವೆಗಳನ್ನ ಒದಗಿಸ್ತೀರ, ಎಷ್ಟು ಉನ್ನತ ಮಟ್ಟಕ್ಕೆ ಒದಗಿಸ್ತಾರಲ್ಲ ಅಷ್ಟೇ ಉನ್ನತ ಮಟ್ಟದ ಸೇವೆಗಳನ್ನ ಏನಪ್ಪಾ ಅಂದ್ರೆ ಭಾರತದಲ್ಲಿ ನೀವು ನಿಮ್ಮ ಕ್ಯಾಂಪಸ್ ಅನ್ನ ಸ್ಥಾಪನೆ ಮಾಡಿದಾಗ ಅಷ್ಟೇ ಉನ್ನತ ಮಟ್ಟದ ಸೇವೆಗಳನ್ನ ಒದಗಿಸ್ಬೇಕಂತ ಹೇಳ್ತಾರೆ. ಇದು ಏನಪ್ಪಾ ಅಂದ್ರೆ ಅವರ ಬ್ರ್ಯಾಂಡಿಂಗ್ ಕೂಡ ಏನಪ್ಪಾ ಅಂದ್ರೆ ತುಂಬಾ ಅವಶ್ಯಕತೆ ಆಗಿದೆ ಅಂತ ಹೇಳ್ತಿದ್ದಾರೆ.
ವಿದೇಶಗಳಿಂದ ಶಿಕ್ಷಕರನ್ನ ಕರೆಸಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಅವ್ರ ಹೆಚ್ಚಿಗೆ ಏನಪ್ಪ ಅಂದ್ರೆ ಈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಕ್ಯಾಪಿಟಲ್ಗೋಸ್ಕರ ಅಂದ್ರೆ ನೋಡ್ರಿ, ಪ್ರಾಕ್ಟಿಕಲ್ ಆಗಿ ಕೆಲವೊಂದಿಷ್ಟು ನಾಲೆಜ್ ಅನ್ನ ಕೊಡ್ತಾರಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸಿಗ್ನಿಫಿಕೆಂಟ್ ಕ್ಯಾಪಿಟಲ್ ಅನ್ನ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ರೆ, ಇದ್ರ ಜೊತೆಗೆ ನೋಡ್ರಿ ಅವ್ರ ಏನಪ್ಪ ಅಂದ್ರೆ ರೇಟ್ ಆಫ್ ರಿಟರ್ನ್ ಅನ್ನು ಹಿಡಿದು ಕೂಡ, ಅಂದ್ರೆ ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ನಮ್ಮ ದೇಶಕ್ಕೆ ಎಷ್ಟು ರಿಟರ್ನ್ಸ್ ಅನ್ನ ಕೊಡ್ತೀವಿ ಅಂತ ಎಲ್ಲ ಒಂದು ಲೆಕ್ಕವನ್ನ ಹಾಕಿದ್ರು ಕೂಡ ಏನಪ್ಪ ಅಂದ್ರೆ ಆನ್ ಆನ್ ಎವರೇಜ್ ಪ್ರತಿ ವಿದ್ಯಾರ್ಥಿಗೆ ಆ ಒಂದು ವಿಶ್ವವಿದ್ಯಾಲಯ ತೆಗೆದ್ರೆ ಪ್ರತಿ ವರ್ಷ ಎಷ್ಟು ಫೀಸ್ ಅನ್ನ ತುಂಬಬೇಕಾಗುತ್ತೆ, ಎಷ್ಟು ಹಣವನ್ನ ತುಂಬಬೇಕಾಗುತ್ತೆ ಅಂದ್ರೆ 20 ಲಕ್ಷ ರೂಪಾಯಿನ ತುಂಬಬೇಕಾಗುತ್ತೆ ಅಂತ ಹೇಳ್ತಿದ್ರೆ, ನೋಡ್ರಿ ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿ ಏನಪ್ಪ ಅಂದ್ರೆ 20 ಲಕ್ಷ ರೂಪಾಯಿನ ಕೊಟ್ಟು ವಿಶ್ವವಿದ್ಯಾಲಯದಲ್ಲಿ ಏನಪ್ಪಾ ಅಂದ್ರೆ ಪಾಠ ಕಲಿಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಚಾರ್ಜ್ ಅನ್ನ ಅವರ ಹೋಮ್ ನೇಷನ್ಸ್ಗೆ, ಅಂದ್ರೆ ನೋಡ್ರಿ ಅವರ ಒರಿಜಿನಲ್ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನ ನಾವೇನಪ್ಪ ಅಂದ್ರೆ ಸ್ಥಳೀಯವಾಗಿ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ, ಅಂದ್ರೆ ಏನ್ ನೋಡ್ರಿ ಫಾರಿನ್ ಲೆವೆಲ್ ಅಲ್ಲೇ ನೀವು ಏನಪ್ಪ ಅಂದ್ರೆ ಸೇವೆಗಳನ್ನು ಒದಗಿಸ್ಬೇಕಾದ್ರೆ ಅಷ್ಟೇ ಎಕ್ಸ್ಪೆನ್ಸಸ್ ಅನ್ನು ಕೂಡ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನ್ ಫ್ಯಾಕಲ್ಟಿ ತರ್ತೀರ ಅದನ್ನೆಲ್ಲ ತಂದು ಫೀಸ್ ಅನ್ನು ಇಟ್ಟಾಗೂ ಕೂಡ ಏನಾಗುತ್ತೆ ಅಂದ್ರೆ ಸ್ಥಳೀಯವಾಗಿ ಕಂಪೇರ್ ಮಾಡಿದ್ರೆ ಅದು ಎಕ್ಸ್ಪೆನ್ಸಸ್ ಅನ್ಸುತ್ತೆ. ಬಟ್ ನಿಮ್ಮ ಯೂನಿವರ್ಸಿಟೀಸ್ ಗೆ ಕಂಪೇರ್ ಮಾಡಿದ್ರೆ ಅದೇನಾಗುತ್ತಪ್ಪ ಅಂದ್ರೆ ಫ್ರಾಗ್ಮೆಂಟೇಷನ್ಸ್, ಅಂದ್ರೆ ಕೇವಲ ಒಂದೇ ಒಂದು ಭಾಗ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಸ್ಥಳೀಯವಾಗಿರುವಂತಹ ಮಾರುಕಟ್ಟೆನೂ ಏನಪ್ಪ ಅಂದ್ರೆ ಫ್ರಾಗ್ಮೆಂಟ್ ಆಗಿದೆ, ಅಂದ್ರೆ ಭಾಗ ಭಾಗಗಳಾಗಿದೆ ಅಂತ ಹೇಳ್ತಿದ್ರೆ, ನೋಡ್ರಿ ವಿಶ್ವವಿದ್ಯಾಲಯಗಳಾದಂತಹ ಶಿವನಾಡರ್ ಇರ್ಬೋದು, ಅಜೀಂ ಪ್ರೇಮ್ಜಿ ಇರ್ಬೋದು, ಸೊ ಇವೇನಪ್ಪ ಅಂದ್ರೆ ಫಿಲಾಂಥ್ರೋಫಿಕ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಇವ್ರಿಗೆ ಏನಪ್ಪ ಅಂದ್ರೆ ಅಜೀಂ ಪ್ರೇಮ್ಜಿ ಅವರು ಮತ್ತೆ ಶಿವನಾಡ ಅವರು ಏನಪ್ಪ ಅಂದ್ರೆ ದಾನಗಳನ್ನು ಮಾಡ್ತಾರೆ, ಅದ್ರ ಮುಂದೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಅದು ಇನ್ಸ್ಟಿಟ್ಯೂಟ್ ನಡೆಯುತ್ತೆ ಅಂತ ಹೇಳ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದರಿಂದಾಗಿ ಅಂದ್ರೆ ಈ ಅಜೀಂ ಪ್ರೇಮ್ಜಿ ಅವರು ಶಿವನಾಡ ಅವರು ದಾನ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವರ ಇನ್ಸ್ಟಿಟ್ಯೂಷನ್ ಫೀಸ್ ಏನಿದೆ ಅಥವಾ ಅವರ ಆನ್ಯುವಲ್ ಟ್ಯೂಷನ್ ಫೀಸ್ ಏನಿದೆಯಲ್ಲ, 4 ವರ್ಷದ ಕೋರ್ಸ್ ಗಳಿಗೆ ಅವ್ರ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಹ್ಯುಮ್ಯಾನಿಟೀಸ್ ಮತ್ತೆ ಸೈನ್ಸ್ ಗಳಿಗೆ ಏನಪ್ಪ ಅಂದ್ರೆ ಅವರು ಕೇವಲ 1.6 ಲಕ್ಷ ರೂಪಾಯಿನ ಚಾರ್ಜ್ ಮಾಡಿದ್ರೆ, ಪ್ರೊಫೆಷನಲ್ ಕೋರ್ಸ್ಗೆ ಅವ್ರ ಏನಪ್ಪ ಅಂದ್ರೆ ಕೇವಲ 4 ಲಕ್ಷ ರೂಪಾಯಿನ ಮಾತ್ರ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಅವ್ರ ಯಾರಿಗೆ ಜೊತೆ ಕಂಪೇರ್ ಮಾಡ್ತಿದ್ರು ಅಂದ್ರೆ VIT ಅಂದ್ರೆ ವೆಲ್ಯೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆಯಲ್ಲ, ಇಲ್ಲೇನಪ್ಪ ಅಂದ್ರೆ ಬಹಳಷ್ಟು ಜನ ಹುಡುಗರನ್ನ ತಗೋತಾರೆ ಮತ್ತೆ ಮಿಡ್ ಲೆವೆಲ್ ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಅಶೋಕ ಯೂನಿವರ್ಸಿಟೀಸ್ ಇರ್ಬೋದು ಅಥವಾ ಕೇರಾ ಯೂನಿವರ್ಸಿಟೀಸ್ ಇರ್ಬೋದು, ಇವ್ರ ಏನ್ ಮಾಡ್ತಾರೆ ಅಂದ್ರೆ ರಿಲೇಟಿವ್ಲಿ ಹೈ ಫೀಸ್ ನ ಚಾರ್ಜ್ ಮಾಡ್ತಾರೆ. ನೋಡ್ರಿ ವೆಲ್ಲೂರ್ ವಿಶ್ವವಿದ್ಯಾಲಯದಲ್ಲಿ ಏನಪ್ಪ ಅಂದ್ರೆ ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏನಪ್ಪ ಅಂದ್ರೆ 38,000 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರ ಏನಪ್ಪ ಅಂದ್ರೆ ಎಷ್ಟು ಚಾರ್ಜ್ ಅನ್ನ ಮಾಡ್ತಾರೆ ಅಂದ್ರೆ ಕೇವಲ 4.95 ಲ್ಯಾಕ್ ಅನ್ನ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದ್ರೆ ಕನ್ಸೆಷನ್ ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಅಶೋಕ ಯೂನಿವರ್ಸಿಟೀಸ್ ಅಲ್ಲಿ ಏನಪ್ಪ ಅಂದ್ರೆ 2,800 ಜನ ವಿದ್ಯಾರ್ಥಿಗಳಿದ್ದಾರೆ. ಇವರು ಪ್ರತಿಯೊಬ್ಬರಿಗೋಸ್ಕರ ನೋಡ್ರಿ ಲಿಬರಲ್ ಆರ್ಟ್ಸ್ ಎಜುಕೇಶನ್ ಗೋಸ್ಕರ ಏನಪ್ಪ ಅಂದ್ರೆ 9.2 ಲಕ್ಷವನ್ನ ಚಾರ್ಜ್ ಮಾಡ್ತಾರೆ. ಈ ಒಂದು ವಿಧದಲ್ಲಿ ಏನಪ್ಪ ಅಂದ್ರೆ ಫಾರಿನ್ ಯೂನಿವರ್ಸಿಟೀಸ್ ಏನಿರುತ್ತೆ ಅವ್ರು ಭಾರತಕ್ಕೆ ಬಂದ್ರೆ ಅವರು ಏನಂತ ಹೇಳ್ಕೋಬೇಕಂದ್ರೆ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, ಅಂದ್ರೆ ನಾವು ಕೂಡ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಇದೀವಿ ಅಂತ ಹೇಳಿ ಮಾತ್ರ ಅವ್ರೇನ್ ಮಾಡ್ಬೇಕಂದ್ರೆ ಈ ತರದ ಎಲೈಟ್ ಯೂನಿವರ್ಸಿಟೀಸ್ ಜೊತೆ ಕಾಂಪಿಟೇಟ್ ಮಾಡ್ಬೇಕು. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜೊತೆ ಕೂಡ ಏನಪ್ಪ ಅಂದ್ರೆ ಅವರು ಕಾಂಪಿಟೇಷನ್ಸ್ ನ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಯೂನಿವರ್ಸಿಟೀಸ್ ಏನಪ್ಪ ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಪ್ರೀಮಿಯಂ ಕೊಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈಗ ಇಲ್ಲಿ ಆಥರ್ ಏನ್ ಹೇಳ್ತಿದ್ರು ಅಂದ್ರೆ ಫೀಸ್ ಏನಿದೆಯಲ್ಲ, ಎಂಟ್ರಿ ಫೀಸ್ ಏನಿದೆಯಲ್ಲ ಅಥವಾ ಈ ಟ್ಯೂಷನ್ ಫೀಸ್ ಏನಪ್ಪ ಅಂದ್ರೆ ಮ್ಯಾಟರ್ ಆಗಲ್ಲ. ಇನ್ ಕೇಸ್ ಏನಪ್ಪ ಅಂದ್ರೆ ಅವ್ರ ವಿದ್ಯಾರ್ಥಿಗಳಿಗೆ 100% ಪ್ಲೇಸ್ಮೆಂಟ್ ಕೊಟ್ಟು ಮತ್ತೆ ಒಳ್ಳೆ ಕೆಲಸದ ಅವಕಾಶಗಳನ್ನ ಕೊಟ್ಟರೆ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಫೀಸ್ ಅನ್ನೋದೇನಪ್ಪ ಅಂದ್ರೆ ಮ್ಯಾಟರ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ರಿಕ್ರೂಟರ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಂಟ್ರಿ ಲೆವೆಲ್ ರೆಮ್ಯುನರೇಷನ್. ಸೊ ನೋಡ್ರಿ ಎಂಟ್ರಿ ಲೆವೆಲ್ ರೆಮ್ಯುನರೇಷನ್ ಅಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಪ್ಲೇಸ್ಮೆಂಟ್ ಆದ್ಮೇಲೆ ಫಸ್ಟ್ ಟೈಮ್ ಜಾಬಿಗೆ ಏನೋಗ್ತಾನಲ್ಲ, ಆ ಸಮಯದಲ್ಲಿ ಅವನಿಗೇನಪ್ಪ ಅಂದ್ರೆ ಒಂದು ಒಳ್ಳೆ ಪ್ಯಾಕೇಜ್ ಅನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ನೀವೇನಪ್ಪ ಅಂದ್ರೆ ಹೆಚ್ಚಿನ ಎಜುಕೇಶನ್ ಕಾಸ್ಟ್ ಇಡ್ಬೋದು ಅಥವಾ ಶಿಕ್ಷಣಕ್ಕೆ ಹೆಚ್ಚಿನ ಹಣವನ್ನ ಖರ್ಚು ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ನೋಡ್ರಿ ಸಿಂಪಲ್, ನೀವು ಪ್ರತಿ ವರ್ಷ 10 ಲಕ್ಷ ರೂಪಾಯಿನ ಚಾರ್ಜ್ ಮಾಡ್ತೀರಾ. ನೋಡ್ರಿ ಎಂಟ್ರಿ ಲೆವೆಲ್ ಜಾಬ್ ಅಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಪಾಸ್ ಆಗಿ ಔಟ್ಪುಟ್ ಆದಾಗ ಅವನಿಗೇನಪ್ಪ ಅಂದ್ರೆ ಮಿನಿಮಮ್ ಎಷ್ಟು ಅಮೌಂಟ್ ಅವನಿಗೆ ಗಳಿಸ್ಬೇಕಪ್ಪ, ಎಷ್ಟು ಅವನಿಗೆ ಪ್ಯಾಕೇಜ್ ಸಿಗ್ಬೇಕಂದ್ರೆ 15-20 ಲ್ಯಾಕ್ ಏನಪ್ಪ ಅಂದ್ರೆ ಪ್ಯಾಕೇಜ್ ಸಿಗ್ಬೇಕು. ಅವಾಗ ಮಾತ್ರ ಅವನಿಗೆ ಏನಾಗುತ್ತಂದ್ರೆ ಅವನೇನ್ ಕಲ್ತಿರ್ತಾನಲ್ಲ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅವನು ಟ್ಯೂಷನ್ ಫೀಸ್ ಕೂಡ ರೆಡಿ ಇರ್ತಾನೆ ಅಂತ ಹೇಳ್ತಿದ್ದಾನೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ 2 ಎಕ್ಸಾಂಪಲ್ ನ ತಗೋತಿದ್ರೆ, ಒಂದು IITs ಮತ್ತೆ IIMs. ನೋಡ್ರಿ ಈ ಎರಡು ಕೂಡ ಏನಪ್ಪ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಕೆಲಸ ಮಾಡುತ್ತೆ. ನೋಡ್ರಿ ಇಲ್ಲಿ IIT ಮಂತ್ರ ಏನಪ್ಪ ಅಂದ್ರೆ ಕಡಿಮೆ ಫೀಸ್ ಅನ್ನ ತಗೊಳ್ಳೋದು, ಜೊತೆಗೆ ಏನಪ್ಪ ಅಂದ್ರೆ ಜಾಸ್ತಿ ಪ್ರೀಮಿಯಂ ಅನ್ನ ಕೊಡೋದು, ಅಂದ್ರೆ ಅಮೌಂಟ್ ಕಡಿಮೆ ತಗೋತಾರೆ ಬಟ್ ಪ್ರೀಮಿಯಂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ IIT ಮದ್ರಾಸ್ ಒಳಗಡೆ ಏನಪ್ಪ ಅಂದ್ರೆ 90% ಪ್ಲೇಸ್ಮೆಂಟ್ ಇರುತ್ತೆ. 4 ವರ್ಷ ಏನ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಆಗುತ್ತೆ, ಅಂದ್ರೆ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಆಗುತ್ತಲ್ಲ, ಅದಕ್ಕೆ ಏನಪ್ಪ ಅಂದ್ರೆ ಅದರಲ್ಲಿ ಏನಪ್ಪ ಅಂದ್ರೆ 90% ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 4 ವರ್ಷ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಗೆ ಏನ್ ಹೊರಗಡೆ ಬರ್ತಾರಲ್ಲ ಆಲ್ಮೋಸ್ಟ್ 90% ಏನಪ್ಪ ಅಂದ್ರೆ ಅವರು ಪ್ಲೇಸ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ.
ಸರಾಸರಿ ಏನಪ್ಪ ಅಂದ್ರೆ ಅವ್ರಿಗೆ 13 ಲಕ್ಷ ಪ್ರತಿ ವರ್ಷ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಅದೇ ಐಎಎಂ ಮಾಡೆಲ್ ಅನ್ನ ತಗೊಂಡ್ರೆ ಇಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಫೀಸ್ ತಗೊಳ್ಳೋದು ಜಾಸ್ತಿ ಪ್ರೀಮಿಯಂ ಅಂತ ಹೇಳ್ತಿದ್ರು. ಅಂದ್ರೆ ನೀವು ಜಾಸ್ತಿ ಫೀ ಅನ್ನ ಕಟ್ಟರೆ ನಿಮ್ಗೆ ಅಷ್ಟೇ ನಾವು ಏನಪ್ಪ ಅಂದ್ರೆ ಪ್ರೀಮಿಯಂ ಲೆವೆಲ್ ಅಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಪ್ಲೇಸ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಐಎಎಂ ಕಲ್ಕತ್ತಾ ಏನ್ ಮಾಡತ್ತಪ್ಪ ಅಂದ್ರೆ ಪ್ರತಿ ವರ್ಷ ಎಷ್ಟು ಚಾರ್ಜ್ ಮಾಡತ್ತಪ್ಪ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ 31 ಲಕ್ಷ ರೂಪಾಯಿನ ಚಾರ್ಜ್ ಮಾಡತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇವರು ಫಸ್ಟ್ ಟೈಮ್ ಪ್ಲೇಸ್ಮೆಂಟ್ ಅನ್ನ ಮಾಡಿದಾಗ ಇವರು ಎಷ್ಟು ಹಣವನ್ನ ಕೊಡ್ತಾರೆ ಅಂದ್ರೆ, ಈಗ ಫಸ್ಟ್ ಟೈಮ್ ವಿದ್ಯಾರ್ಥಿನ ಪ್ಲೇಸ್ಮೆಂಟ್ ಮಾಡಿದಾಗ ಅವನಿಗೆ ಆಲ್ಮೋಸ್ಟ್ ಪ್ಯಾಕೇಜ್ ಎಷ್ಟು ಸಿಗುತ್ತಪ್ಪ ಅಂದ್ರೆ 30 ಲಕ್ಷ ರೂಪಾಯಿ ಪ್ಯಾಕೇಜ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ದು ಏನಿರ್ಬೇಕಂದ್ರೆ, ಜಾಸ್ತಿ ಹಣವನ್ನ ತಗೋತಿದ್ರೆ ಅಂದ್ರೆ ಜಾಸ್ತಿ ಪ್ಲೇಸ್ಮೆಂಟ್ ಅನ್ನ ಮಾಡಬೇಕು. ಅಥವಾ ಏನಪ್ಪ ಅಂದ್ರೆ ಪ್ಲೇಸ್ಮೆಂಟ್ ಮಾಡಿದಲ್ಲಿ ಏನಪ್ಪ ಅಂದ್ರೆ ಈ ಅಮೌಂಟ್ ಏನಿರುತ್ತೆ ಎಂಟ್ರಿ ಲೆವೆಲ್ ಅಮೌಂಟ್ ಅದು ಕೂಡ ಜಾಸ್ತಿ ಇರಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಗ್ರಾಜ್ಯುಯೇಟ್ಸ್ಗೆ ಏನ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಿಲ್ಲ ಇದೆಯಲ್ಲ, ಅದು ತುಂಬಾ ಸುಲಭ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ತುಂಬಾ ಹಳೇದಾದಂತ ಅಲೈಡ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಏನಿದೆಲ್ಲ ಅವಿನ್ನೂ ಕೂಡ ಏನಪ್ಪ ಅಂದ್ರೆ ಐಐಟಿಸ್ ಐಎಎಂ ಲೆವೆಲ್ ಗೆ ರೀಚ್ ಮಾಡಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇವರ ಪ್ಲೇಸ್ಮೆಂಟ್ ರೆಕಾರ್ಡ್ ಎಷ್ಟಿದೆ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಪ್ಲೇಸ್ಮೆಂಟ್ ರೆಕಾರ್ಡ್ 60-85% ಇದೆ. ಆಮೇಲೆ ನೋಡ್ರಿ, ಅವ್ರದ ಮೀಡಿಯನ್ ಸ್ಯಾಲರಿ ಅಂದ್ರೆ ಈಗ ಅವ್ರಿಗೆ ಸಂಬಳ ಕೊಡ್ತಾರಲ್ಲ ಅದೆಷ್ಟು ರೇಂಜ್ ಇರುತ್ತಪ್ಪ ಅಂದ್ರೆ 5 ಲಕ್ಷದಿಂದ 8 ಲಕ್ಷ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವೇನಪ್ಪ ಅಂದ್ರೆ ಜಾಸ್ತಿ ಹಣವನ್ನ ಚಾರ್ಜ್ ಮಾಡ್ಬೇಕಾದ್ರೆ ನಿಮ್ಮ ಪ್ಲೇಸ್ಮೆಂಟ್ ಜಾಸ್ತಿ ಇರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಆ ಒಂದು ಸರಾಸರಿ ಸಂಬಳ ಇರುತ್ತಲ್ಲ ಅದು ಕೂಡ ಜಾಸ್ತಿ ಇರಬೇಕಂತ ಹೇಳ್ತಿದ್ದಾರೆ. 2019 ನೋಡ್ರಿ, ಗ್ಲೋಬಲ್ ಎಜುಕೇಶನ್ ಮಾನಿಟರಿಂಗ್ ರಿಪೋರ್ಟ್, ಇದು ಯಾವ್ದ್ರ ಮೇಲೆ ಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಆನ್ ಹೈಯರ್ ಎಜುಕೇಶನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಉನ್ನತ ಶಿಕ್ಷಣಕ್ಕೋಸ್ಕರ ನೋಡ್ರಿ ಗ್ಲೋಬಲ್ ಎಜುಕೇಶನ್ ರಿಪೋರ್ಟ್ ಬರುತ್ತಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ ಗಲ್ಫ್ ಕೋಆಪರೇಷನ್ ಕಂಟ್ರೀಸ್ ಒಳಗೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜಿಸಿಸಿ ನೇಷನ್ಸ್ ನೋಡ್ರಿ ಅಂದ್ರೆ ಗಲ್ಫ್ ಕೋಆಪರೇಷನ್ ಕಂಟ್ರೀಸ್ ಏನ್ ಮಾಡ್ತಿದೆ ಅಂದ್ರೆ ತಮ್ಮ ಬ್ರಾಂಚ್ ಕ್ಯಾಂಪಸ್ ಒಳಗೆ ಅಂದ್ರೆ ಅವರ ವಿಶ್ವವಿದ್ಯಾಲಯದ ಬ್ರಾಂಚ್ ಕ್ಯಾಂಪಸ್ ಒಳಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಇನ್ಸೆಂಟಿವ್ಸ್ ನ ಕೊಡ್ತಿದ್ದಾರೆ. ಅಂದ್ರೆ ಈಗ ಜಿಸಿಸಿ ಕಂಟ್ರೀಸ್ ಯಾವ್ದೇ ಒಂದು ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಇತ್ತು ಅಂತ ಇಟ್ಕೋರಿ, ಭಾರತದಲ್ಲಿ ಇತ್ತು ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಬರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರಿಗೆ ಇನ್ಸೆಂಟಿವ್ಸ್ ಅಥವಾ ಆರ್ಥಿಕ ಸಹಾಯವನ್ನ ಜಾಸ್ತಿ ಮಾಡ್ತಿದ್ದಾರೆ. ಆದ್ರೆ ಇವರ ಎಂಪ್ಲಾಯ್ಮೆಂಟ್ ವರ್ಕ್ ಫೋರ್ಸ್ ಬಂದಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವರು ಏನಪ್ಪ ಅಂದ್ರೆ ಕ್ಯಾಂಪಸ್ ಸೆಲೆಕ್ಟ್ ಆಗೋದನ್ನ ನಾವು ತಗೊಂಡಾಗ ಆ ಕ್ಯಾಂಪಸ್ ಸೆಲೆಕ್ಷನ್ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಒಬ್ಬ ವ್ಯಕ್ತಿ ಈಗ ಎಜುಕೇಶನ್ಸ್ ಬಂದ್ರೆ ಈಗ ಹೆಚ್ಚಿನ ಹಣವನ್ನ ಕೊಟ್ಟು ಏನಪ್ಪ ಅಂದ್ರೆ ಎಜುಕೇಶನ್ ತಗೋತಿದ್ದಾನಂದ್ರೆ ಅವನು ಶಿಕ್ಷಣ ಮುಗಿದ ತಕ್ಷಣ ಏನಪ್ಪ ಅಂದ್ರೆ ಅವನಿಗೆ ಪ್ಲೇಸ್ಮೆಂಟ್ ಆದ್ರೆ ಅವನೇನ್ ಎಜುಕೇಶನ್ ಲೋನ್ ತಗೊಂಡಿರ್ತಾರೆ ಅಥವಾ ಇನ್ನೊಂದು ಹಣದಿಂದ ಏನಪ್ಪ ಅಂದ್ರೆ ಎಜುಕೇಶನ್ ತಗೊಂಡಿರ್ತಾನೆ, ಇದನ್ನ ಅವನಿಗೆ ಏನಂದ್ರೆ ರಿಕವರಿ ಮಾಡಕ್ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಅವ್ನು ಯಾವುದೇ ಕಾರಣಕ್ಕೂ ಡೆಪ್ಟ್ ಆಫ್ ಆಗಲ್ಲ. ಜೊತೆಗೆ ಅವನ ಏನಪ್ಪ ಅಂದ್ರೆ ಮುಂದೆ ಕೂಡ ಏನಪ್ಪ ಅಂದ್ರೆ ಜೀವನದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಮತ್ತೆ ಆರಾಮಾಗಿರ್ತಾನೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಐಐಟಿಸ್ ಐಎಎಂ ಮಾಡೆಲ್ ಏನಪ್ಪ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಮಾಡಕ್ಕಾಗಿಲ್ಲ, ಹಾಗಾಗಿ ಫಾರಿನ್ ಯೂನಿವರ್ಸಿಟೀಸ್ ಮಾಡತ್ತೆ ಅನ್ನೋದು ಇಲ್ಲಿ ಕ್ವಶನ್ಸ್. ವಿದ್ಯಾರ್ಥಿಗಳು ನೋಡ್ರಿ, ವಿದೇಶಕ್ಕೆ ಯಾಕೆ ಜಾಸ್ತಿ ಹೋಗ್ತಾರಪ್ಪ ಅಂದ್ರೆ ಅವರು ಜಾಸ್ತಿ ಹಣವನ್ನ ಯಾಕೆ ಕೊಡ್ತಾರೆ ಅಂದ್ರೆ ಅಲ್ಲಿ ಉನ್ನತ ಅವಕಾಶಗಳಿರುತ್ತೆ. ಈಗ ನೋಡ್ರಿ, ಅವ್ರು ಹೆಚ್ಚಿನ ಫೀಸ್ ಅನ್ನ ಕೊಟ್ಟು ಏನಪ್ಪ ಅಂದ್ರೆ ಕೋರ್ಸ್ ಅನ್ನ ಮಾಡಿದ್ರೆ ಅವ್ರಿಗೆ ಉನ್ನತ ಅಪರ್ಚುನಿಟೀಸ್ ಇರುತ್ತೆ ಅಥವಾ ಅವಕಾಶಗಳಿರುತ್ತೆ. ಜೊತೆಗೆ ಅವ್ರಿಗೆ ಏನಪ್ಪ ಅಂದ್ರೆ ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ರಿಯಲೈಸ್ ಮಾಡ್ಕೊಂಡು ನೋಡ್ರಿ, ಯುಎಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನ್ ಮಾಡ್ತಿದೆ ಅಂದ್ರೆ ಎಲ್ಲಿ ಭಾರತದ ಸ್ಟೂಡೆಂಟ್ಸ್ ಗಳು ಹೆಚ್ಚಿಗೆ ಬರ್ತಾರೆ ಅವ್ರ ದೇಶಕ್ಕೆ, ಅಂತಲ್ಲಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೋಸ್ಕರ ನೋಡ್ರಿ 10 ವರ್ಷ ವೀಸಾವನ್ನ ಕೊಡ್ತಾ ಇದ್ದಾರೆ. ಸೊ ನೋಡ್ರಿ, ಈ 10 ವರ್ಷ ವೀಸಾದಲ್ಲಿ ಏನಪ್ಪ ಅಂದ್ರೆ 5 ವರ್ಷ ಅದೇ ದೇಶದಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಏನಪ್ಪ ಅಂದ್ರೆ ಅವಕಾಶವನ್ನ ಅವರು ಮಾಡ್ಕೊಡ್ತಾರೆ. ಹೀಗಾಗಿ ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂದ್ರೆ ಯುಎಇನ ಒಂದು ಅಟ್ರಾಕ್ಟಿವ್ ಡೆಸ್ಟಿನೇಷನ್ಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನೀವು 4 ವರ್ಷ ಅಲ್ಲಿ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ವೀಸಾ ಕಲ್ತ್ರೆ ಇನ್ನು 6 ವರ್ಷ ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಕೆಲಸ ಮಾಡ್ಬೋದು, ಅಥವಾ 5 ವರ್ಷ ಕಲ್ತ್ರೆ 5 ವರ್ಷ ನೀವೇನಪ್ಪ ಅಂದ್ರೆ ಕೆಲಸ ಮಾಡಿ ನಿಮಗೆ ಹೈಯರ್ ಪೇಸ್ ಕೆಲ್ಸ ಸಿಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಏನ್ ಎಜುಕೇಶನ್ ಹಣವನ್ನ ಖರ್ಚು ಮಾಡಿದ್ರೆ ರಿಕವರಿ ಜೊತೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಒಳ್ಳೆ ಪೊಸಿಷನ್ ಕೂಡ ಸಿಗುತ್ತೆ. ಹೀಗಾಗಿ ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂದ್ರೆ ಯುಎಇನ ಅಟ್ರಾಕ್ಟಿವ್ ಡೆಸ್ಟಿನೇಷನ್ಸ್ ಆಗಿ ಮಾಡ್ಕೊಂಡಿದ್ದಾರೆ. ಆಮೇಲೆ ನೋಡ್ರಿ, ಫಾರಿನ್ ಯೂನಿವರ್ಸಿಟಿ ಸೆಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಔಟ್ಪುಟ್ ಫ್ಲೋ ಏನಾಗ್ತಿದೆ ಅಂದ್ರೆ ಈಗ ಏನು ವಿದೇಶಕ್ಕೆ ಜನ ಹೋಗ್ತಿದ್ರಲ್ಲ ಅದನ್ನ ಕಮ್ಮಿ ಮಾಡಕ್ಕಾಗಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಲೋಕಲ್ ಅಲ್ಲಿ ಏನ್ ಆಪ್ಷನ್ ಇರುತ್ತೆ ಅಂದ್ರೆ ಸ್ಥಳೀಯವಾಗಿ ಆಪ್ಷನ್ ಏನಿರುತ್ತಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತೆ. ಅಂದ್ರೆ ಎಲೈಟ್ ಇನ್ಸ್ಟಿಟ್ಯೂಷನ್ಸ್ ಏನಿದೆಲ್ಲ ಅಲ್ಲಿ ಕೆಲವೊಂದಿಷ್ಟು ಮಾತ್ರ ಬದಲಾವಣೆಗಳಾಗುತ್ತೆ. ಇವ್ರ ಮಧ್ಯದಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ವಿದ್ಯಾರ್ಥಿಗಳು ಶೇರ್ ಆಗ್ತಾ ಹೋಗ್ತಾರೆ, ಬದಲಾಗಿ ಔಟ್ಪುಟ್ ಫ್ಲೋ ಕಮ್ಮಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಅ ಚಾನ್ಸ್ ಫಾರ್ ಇಂಡಿಯಾ ಟು ಶೇಪ್ ಡಾಟಾ ಗವರ್ನೆನ್ಸ್ ರೆಜಿಮ್ಸ್. ಅಂದ್ರೆ ಈಗ ನೋಡ್ರಿ, ಡಾಟಾವನ್ನ ಯಾವ ತರನಾಗಿ ಶೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇಂಡಿಯಾ ಈಗ ಏನಪ್ಪಾ ಅಂದ್ರೆ ಒಂದು ಉನ್ನತ ಅವಕಾಶ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ, ಭಾರತ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಹೆಚ್ಚಿನ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಡಿಜಿಟಲ್ ಏನಿದೆ ಅಂದ್ರೆ ಡಿಜಿಟಲ್ ಎಕಾನಮಿ ಇರ್ಬೋದು, ಡಿಜಿಟಲ್ ಗವರ್ನೆನ್ಸ್ ಅಂದ್ರೆ ಈ ಆಡಳಿತದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಭಾರತ ಏನ್ ಮಾಡಿದೆ ಅಂದ್ರೆ
ಆರ್ಥಿಕ ಅಭಿವೃದ್ಧಿ ಕಡೆನೂ ಕೂಡ ಗಮನ ಹರಿಸಿದೆ. ಜೊತೆಗೆ ಏನಪ್ಪ ಅಂದ್ರೆ ಜನರ ಜೀವನ ಏನಿದೆ ಅಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಉನ್ನತಗೊಳಿಸಿದೆ, ಅಂದ್ರೆ ಭಾರತದ ಪ್ರಜೆಗಳ ಜೀವನವನ್ನು ಕೂಡ ಉನ್ನತೀಕರಣಗೊಳಿಸಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಭಾರತದಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಈ ಡಿಜಿಟಲ್ ಸ್ಟ್ರಾಟಜೀಸ್ ಅಂದ್ರೆ ಈಗ ನೋಡ್ರಿ ಈ ಡಿಜಿಟಲ್ ಆಗಿ ಏನ್ ತಂತ್ರಗಾರಿಕೆಗಳಿವೆ ಅವು ಮತ್ತೆ ಗವರ್ನೆನ್ಸ್ ಏನಿದೆ ಅಲ್ಲ ಅವೇನಾಗ್ಬೇಕಪ್ಪ ಅಂದ್ರೆ ಇನ್ಕ್ಲೂಸಿವ್ ಆಗ್ಬೇಕು, ಅಂದ್ರೆ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕು. ಜೊತೆಗೆ ಏನಾಗಿರ್ಬೇಕಂದ್ರೆ ಅವು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಅಂದ್ರೆ ಪಾರದರ್ಶಕವಾಗಿರ್ಬೇಕಂತ ಹೇಳ್ತಿದ್ರೆ. ಜೊತೆಗೆ ನೋಡ್ರಿ ಅವು ರಕ್ಷಣಾತ್ಮಕವಾಗಿರ್ಬೇಕು ಅಥವಾ ಸೆಕ್ಯೂರ್ ಆಗಿರ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆಗೆ ಏನಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನ ಹರಿಸ್ಬೇಕು, ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸ್ಬೇಕಂತ ಹೇಳ್ತಿದ್ದಾರೆ. ಭಾರತ ನೋಡ್ರಿ ಏನಾಗಿದೆ ಅಂದ್ರೆ G20 ಅಧ್ಯಕ್ಷರಾಗಿರೋದ್ರಿಂದ ಇದೊಂದು ಅವಕಾಶ ಅನ್ಕೋಬೇಕು. ಏನ್ ಅವಕಾಶ ಅನ್ಕೋಬೇಕಪ್ಪ ಅಂದ್ರೆ ಜಗತ್ತಿಗೆ ಇದು ತೋರಿಸ್ಬೇಕು, ಏನು ನಾವು ಡಿಜಿಟಲ್ ಮೀಡಿಯಾ ಇದೆ ಅಥವಾ ಡಿಜಿಟಲ್ ಅರೇನಾ ಇದೆಯಲ್ಲ ಅದರೊಳಗೆ ನಾವು ಅಡ್ವಾನ್ಸ್ಮೆಂಟ್ ಮಾಡಿದ್ರೆ ಏನೆಲ್ಲ ಒಳ್ಳೇದಾಗುತ್ತೆ. ಜೊತೆಗೆ ನಾವು ಎಷ್ಟು ಡಾಟಾ ಇನ್ಫ್ರಾಸ್ಟ್ರಕ್ಚರ್ ನ ಯೂಸ್ ಮಾಡ್ಕೋಬಹುದು, ಡಾಟಾ ಗವರ್ನೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಎಷ್ಟು ಉತ್ತಮ ಸೇವೆಗಳನ್ನು ಕೊಡಬಹುದು ಅಂತೇಳಿ ಭಾರತ ಜಗತ್ತಿಗೆ ತೋರಿಸ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗ ಜಗತ್ತು ಕೂಡ ಏನಪ್ಪ ಅಂದ್ರೆ ಹೆಚ್ಚಿಗೆ ಏನಾಗ್ತಿದೆ ಅಂದ್ರೆ ಡಿಜಿಟಲ್ ಕಡೆಗೆ ಒಲವನ್ನ ತೋರಿಸ್ತಾ ಇದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ G20 ದೇಶಗಳು ಏನಿದೆಯಲ್ಲ ಆಲ್ರೆಡಿ ಏನ್ ಮಾಡಿದಾವ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಕೋಆಪರೇಷನ್ಸ್ ಏನ್ಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರ, ಆಮೇಲೆ ಏನಪ್ಪಾ ಅಂದ್ರೆ ಕೊಲಾಬರೇಷನ್ ಅಂದ್ರೆ ಒಬ್ರಿಗೊಬ್ರು ಏನಪ್ಪಾ ಅಂದ್ರೆ ಸಹಾಯ ಮಾಡುವಂತ ಪರಿಸ್ಥಿತಿ ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಈ ಸಹಕಾರ ಮತ್ತೆ ಈ ಒಂದು ಕೊಲಾಬರೇಷನ್ ಇದ್ರೆ ಅಂದ್ರೆ ನಾವು ನೀವು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಏನ್ ಈ ಡಿಜಿಟಲ್ ಎರೇನಾದಿಂದ ಏನ್ ಚಾಲೆಂಜಸ್ ಬರುತ್ತೆ ಅಂದ್ರೆ ಸಮಸ್ಯೆಗಳು ಎದುರಾಗುತ್ತೆ ಅಥವಾ ಏನೆಲ್ಲ ಅವಕಾಶಗಳಿದೆ, ಜೊತೆಗೆ ಏನೆಲ್ಲ ರಿಸ್ಕ್ ಗಳಿದೆ ಆ ರಿಸ್ಕ್ ಅನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ನಿವಾರಿಸಬಹುದು ಅಥವಾ ಅವನ ಏನಪ್ಪ ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದಪ್ಪ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ನೋಡ್ರಿ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಅನ್ನ ತೋರಿಸಿದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಡಿಜಿಟಲ್ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ಏನಪ್ಪ ಅಂದ್ರೆ ಆಮೇಲೆ ಏನಪ್ಪ ಅಂದ್ರೆ ಈ ಬ್ಯಾಂಕ್ ಅಕೌಂಟ್ಸ್ ಅನ್ನ ಮಾಡೋದ್ರಲ್ಲಿ, ಎಸ್ಪೆಷಲಿ ನೋಡ್ರಿ ಬ್ಯಾಂಕ್ ಅಕೌಂಟ್ಸ್ ಅನ್ನ ಏನಪ್ಪ ಅಂದ್ರೆ ಈ UPI ಗೆ ಲಿಂಕ್ ಮಾಡಿ ಪೇಮೆಂಟ್ ಆಪ್ಷನ್ಸ್ ನ ಮಾಡೋದ್ರಲ್ಲಿ, ಅಂದ್ರೆ ಈಗ ನಾವೇನ್ ಮಾಡ್ತಿದ್ರೆ ಅಂದ್ರೆ ಹೆಚ್ಚೆಚ್ಚಿನ ಯಂಗ್ಸ್ಟರ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಏನಾದ್ರೂ ಈಗ ಟ್ರಾನ್ಸಾಕ್ಷನ್ ಮಾಡೋದಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಟೀ ಅಂಗಡಿಗೆ ಹೋಗ್ರಿ ಅಥವಾ ಎಲ್ಲೇ ಹೋಗ್ರಿ ರೇಷನ್ ಶಾಪಿಗೆ ಹೋದ್ರು ಹೆಚ್ಚಿಗೆ ಜನ ಏನ್ ಬಳಸ್ತಿದಾರೆ ಅಂದ್ರೆ UPI ಆಪ್ಸ್ ನ ಬಳಸ್ತಿದ್ರೆ, ಅದು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು ಅಥವಾ Paytm ಆಗಿರ್ಬೋದು, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇರುವಂತ ಆಪ್ ನ ಬಳಸಿ ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ಪೇಮೆಂಟ್ ಅನ್ನ ಮಾಡ್ತಿರೋದೆ. ಈ ತರದ ಪೇಮೆಂಟ್ ಅನ್ನ ಮಾಡ್ತಾ ಮಾಡ್ತಾ ಏನ್ ಮಾಡ್ತಿದ್ರು ಅಂದ್ರೆ ಡಿಜಿಟಲೈಸೇಷನ್ ಗೆ ಹೆಚ್ಚಿನ ಒಲವನ್ನ ತೋರಿಸಿದ್ದಾರೆ ಅಂತ. ಇತ್ತೀಚೆಗೆ ನೋಡ್ರಿ ಭಾರತ ಏನ್ ಮಾಡಿದೆ ಅಂದ್ರೆ DEPA ಅನ್ನ ಲಾಂಚ್ ಮಾಡಿದೆ. ಸೊ DEPA ಅಂದ್ರೆ ಏನಪ್ಪ ಅಂದ್ರೆ ಡಾಟಾ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಆರ್ಕಿಟೆಕ್ಚರ್ ಅಂತ. ಸೊ ನೋಡ್ರಿ ಇದೇನಪ್ಪ ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಟೂಲ್ ಆಗಿದೆ. ಇದೇನ್ ಮಾಡತ್ತಂದ್ರೆ ಈ ಏನ್ ಸ್ಟೇಕ್ ಹೋಲ್ಡರ್ಸ್ ಇದಾರೆ ಅಂದ್ರೆ ಯಾರೆಲ್ಲ ಡಾಟಾವನ್ನ ಬಳಸ್ತಾರಲ್ಲ ಅವ್ರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಒಂದು ಕನ್ಸರ್ನ್ ಕೂಡ ಆಗಿದೆ, ಜೊತೆಗೆ ಏನಪ್ಪ ಅಂದ್ರೆ ಎಕ್ಸೈಟ್ಮೆಂಟ್ ಕೂಡ ಆಗಿದೆ. ಯಾವ ತರನಾಗ ನಾವು ಇದನ್ನ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಎಕ್ಸೈಟ್ಮೆಂಟ್ ಇದೆ ಕೂಡ, ಇದನ್ನ ಯಾವ ತರನಾಗ ಮಿಸ್ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದು ಕನ್ಸರ್ನ್ ಕೂಡ ಹುಟ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒಂದ್ ಕಡೆ ನಾವು ನೋಡಿದ್ರೆ DEPA ಏನಪ್ಪ ಅಂದ್ರೆ ಒಂದು ಡಾಟಾ ಪ್ರೊಟೆಕ್ಷನ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ನಾಗರಿಕರದೇನು ಪ್ರೈವೇಸಿ ಇದೆ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದೆ. ಎಸ್ಪೆಷಲಿ ಯಾವ ತರನಾಗಿ ಒಲವನ್ನ ತೋರಿಸುತ್ತಂದ್ರೆ ಯಾರೆಲ್ಲ ನಾಗರಿಕರು ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಈ ಡಾಟಾ ಬಗ್ಗೆ ಹೆಚ್ಚಿನ ಕಂಟ್ರೋಲ್, ಅಂದ್ರೆ ತಮ್ಮ ಒಂದು ಪರ್ಸನಲ್ ಡಾಟಾ ಏನಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅವರಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿದೆ. ಜೊತೆಗೆ ಅವ್ರೇನ್ ಮಾಡ್ಬೋದು ಅಂದ್ರೆ ಈ ಕಂಟ್ರೋಲ್ ಅನ್ನ ಯೂಸ್ ಮಾಡ್ಕೊಂಡು ಯಾರಿಗ್ ಬೇಕು ಅವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ಆ ಡಾಟಾವನ್ನ ಶೇರ್ ಮಾಡಬಹುದು ಅಥವಾ ಯೂಸ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ಇದ್ರಿಂದ ಏನಪ್ಪ ಅಂದ್ರೆ ಇಂಡಿವಿಜುವಲ್ಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ತಮಗೆ ಬೇಕಾದವ್ರಿಗೆ ಮಾತ್ರವನ್ನ ತಮ್ಮ ಡಾಟಾವನ್ನ ಶೇರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ಯಾರೆಲ್ಲ ಔಟ್ಸೈಡರ್ ಇದ್ದಾರೆ ಅಥವಾ ಯಾರೆಲ್ಲ ಸ್ಟ್ರೇಂಜರ್ಸ್ ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತರಹದ ಅವಕಾಶಗಳಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ತರನಾಗಿ ಮಾಡೋದ್ರಿಂದ ಏನಪ್ಪ ಅಂದ್ರೆ ಇಂಡಿವಿಜುವಲ್ಸ್ ಏನ್ ಮಾಡಬಹುದು ಅಂದ್ರೆ ಅವರ ಡಾಟಾ ಕನ್ಸೆಂಟ್ ಏನಿದೆ ಅಂದ್ರೆ ಅವರ ಡಾಟಾನ ಯಾರಿಗೆ ಕೊಡಬೇಕು ಒಪ್ಪಿಗೆ ಕೊಡಬೇಕಲ್ಲ ಅದ್ರ ಬಗ್ಗೆನೂ ಕೂಡ ಈಗ ಏನ್ ಮಾಡ್ತಿದ್ರು ಅಂದ್ರೆ ಡಿಜಿಟಲ್ ಟ್ರಸ್ಟ್ ಅನ್ನ ಇಲ್ಲಿ ಬಿಲ್ಡ್ ಮಾಡ್ತಾ ಇದಾರೆ. ಆಮೇಲೆ ನೋಡ್ರಿ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದು ರಿಸ್ಕ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಇನ್ ಟರ್ಮ್ಸ್ ಆಫ್ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಅಂದ್ರೆ ಈಗ ನೋಡ್ರಿ ರಕ್ಷಣೆ ಮತ್ತೆ ಏನಪ್ಪ ಅಂದ್ರೆ ಪ್ರೈವೇಸಿ ಬಗ್ಗೆ ಏನಪ್ಪ ಅಂದ್ರೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ರಿಸ್ಕ್ ಇದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಕನ್ಸೆಂಟ್ ಮ್ಯಾನೇಜ್ಮೆಂಟ್ ಟೂಲ್ ಅನ್ನ ನಾವು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ABC ಅನ್ನೋದು ಏನಪ್ಪ ಅಂದ್ರೆ ಕನ್ಸೆಂಟ್ ಇರುತ್ತೆ, ಅವ್ನು ಯಾರಿಗೂ ತನ್ನ ಒಪ್ಪಿಗೆಯನ್ನ ಸೂಚಿಸ್ಬಿಟ್ಟ ಆ ಒಬ್ಬ ವ್ಯಕ್ತಿ ಏನ್ ಮಾಡಿದಂದ್ರೆ ಮತ್ತೆ ಅವನೇನ್ ಮಾಡಿದಂದ್ರೆ ಈ ವ್ಯಕ್ತಿಯ ಡಾಟಾವನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋದ್ನಂದ್ರೆ ಇದರಿಂದ ಏನಪ್ಪ ಅಂದ್ರೆ ಅವನ ಪರ್ಸನಲ್ ಇನ್ಫಾರ್ಮೇಶನ್ ಏನಿರುತ್ತಲ್ಲ ಅದು ಮಿಸ್ಲೀಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಫೇಸ್ಬುಕ್ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಫೀಚರ್ಸ್ ಬಂದಿದೆ ಅಂದ್ರೆ ನಿಮ್ಮ ಪ್ರೊಫೈಲ್ ಅನ್ನ ಏನ್ ಮಾಡಬಹುದು ಅಂದ್ರೆ ಲಾಕ್ ಮಾಡಬಹುದು ಸೆಕ್ಯೂರಿಟಿ ಫೀಚರ್ಸ್ ಗೆ. ಅಂದ್ರೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಮಾತ್ರ ಕಾಣತ್ತೆ, ಉಳಿದಂತೆ ಬೇರೆಯವರಿಗೆ ಕಾಣಲ್ಲ. ಅಂದ್ರೆ ದೋಸ್ ಆರ್ ಸ್ಟ್ರೇಂಜರ್ ಟು ಹಿ ದೇ ಡೋಂಟ್ ಏಬಲ್ ಟು ಸಿ ಯುವರ್ ಎಂಟೈರ್ ಫೇಸ್ಬುಕ್ ಪ್ರೊಫೈಲ್. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ನಿಮ್ಮ ಪರ್ಸನಲ್ ಡಾಟಾವನ್ನ ಮಿಸ್ ಯೂಸ್ ಮಾಡಿದ್ರೆ ಅಲ್ಲಿ ಏನ್ ಮಾಡ್ತೀರಾ, ಯಾವ ತರನಾದ ಆಕ್ಷನ್ಸ್ ಅನ್ನ ತಗೋತೀರಾ ಅಂತ ಕ್ವಶನ್ ಮಾಡ್ತಿದ್ದಾರೆ.
ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಕನ್ಸರ್ನ್ ಇರೋದೇನಪ್ಪ ಅಂದ್ರೆ ಡಿಪಿಎ ಅಂದ್ರೆ ಈಗ ಡಾಟಾ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಪಾಲಿಸಿ ಇದೆಯಲ್ಲ, ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೂ ಕೂಡ ಏನಪ್ಪ ಅಂದ್ರೆ ಇದು ಬೇರೆ ಬೇರೆ ಸೆಕ್ಟರ್ಸ್ಗೆ ಬೇರೆ ಬೇರೆ ಜುಡಿಷಿಯರಿ ಕೂಡ ಏನಪ್ಪ ಅಂದ್ರೆ ಎಫೆಕ್ಟಿವ್ ಆಗಲ್ಲ. ಅಂದ್ರೆ ಸರ್ಟನ್ ಕ್ಲಾಸ್ ಆಫ್ ಸಿಟಿಸನ್ಸ್ಗೆ ಏನಪ್ಪ ಅಂದ್ರೆ ಈ ಒಂದು ಬಿಲ್ ಚೆನ್ನಾಗಿ ಅನ್ಸಿದ್ರೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಇದೇನಪ್ಪ ಅಂದ್ರೆ ಸರಿ ಅನ್ಸಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದ್ರಲ್ಲಿ ಏನು ರಿಸ್ಕ್ ಇದೆಯಲ್ಲ, ಇದನ್ನ ಮಿನಿಮೈಸ್ ಮಾಡೋದಕ್ಕೋಸ್ಕರ ಸರ್ಕಾರದವರು ಏನ್ ಮಾಡ್ಬೇಕಂದ್ರೆ ಅವರು ಇದನ್ನ ತುಂಬಾ ಪಾರದರ್ಶಕವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ, ಪಾರದರ್ಶಕವಾಗಿ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಮತ್ತೆ ಸೆಕ್ಯೂರ್ಡ್ ವೇ ಒಳಗೆ ಕೆಲಸ ಮಾಡಬೇಕಾಗುತ್ತೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಅವ್ರ ಹೆಚ್ಚಿನ ಸಹಕಾರವನ್ನ ಯಾರ ಜೊತೆ ಮಾಡ್ಕೋಬೇಕು, ಕೊಲಾಬರೇಷನ್ ಯಾರ ಜೊತೆ ಮಾಡ್ಕೋಬೇಕು ಅಂದ್ರೆ ಸರ್ಕಾರದವರು, ಪ್ರೈವೇಟ್ ಸೆಕ್ಟರ್ ಮತ್ತೆ ಸಿವಿಲ್ ಸೊಸೈಟಿ ಅಂದ್ರೆ ನಾಗರಿಕ ಸಮುದಾಯ ಜೊತೆಗೆ ಮತ್ತೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ರಲ್ಲ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ಏನ್ ಮಾಡ್ಬೇಕಂದ್ರೆ ಸಹಕಾರವನ್ನ ಮಾಡ್ಕೊಂಡು ಇದನ್ನ ಕ್ಲಿಯರ್ ಮತ್ತೆ ಎಫೆಕ್ಟಿವ್ ರೆಗ್ಯುಲೇಷನ್ಸ್ ಮಾಡ್ಬೇಕಂತ ಹೇಳ್ತಿದ್ರೆ. ಹೇಗೆ ಯಾಕೆ ನೋಡ್ರಿ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಡಾಟಾ ಎಂಪವರ್ಮೆಂಟ್ ಮತ್ತೆ ಪ್ರೊಟೆಕ್ಷನ್ ಆರ್ಕಿಟೆಕ್ಚರ್ ಏನಿದೆಯಲ್ಲ ಎಲ್ಲರಿಗೂ ಒಂದೇ ತರನಾಗಿ ಇಂಪ್ಲಿಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕಂದ್ರೆ ಯಾರಿಗೆ ಇದಾಗುತ್ತೆ ಅಂತ ಜನರಿಗೆ ಮತ್ತೆ ಯಾರಿಗಾಗಲ್ಲ ಅಂತವ್ರನ್ನು ಕೂಡಿಸ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ತುಂಬಾ ಪಾರದರ್ಶಕವಾಗಿ ತುಂಬಾ ಸಹಕಾರವಾಗಿ ವ್ಯವಸ್ಥಿತವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಏನಿದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಯುಪಿಐ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ಸ್ ಮಾಡಿದ್ದು ಮತ್ತೆ ಅದು ಸಕ್ಸಸ್ಫುಲ್ ರನ್ ಆಗಿರೋದು ಏನಿದೆ ಅಂದ್ರೆ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ. ಅದನ್ನ ನಾವೇನಪ್ಪ ಅಂದ್ರೆ ಯಾವುದೇ ತರನ ಕ್ವಶನ್ ಮಾಡ್ತಾ ಇಲ್ಲ, ಜೊತೆಗೆ ಅದರ ಅಡಾಪ್ಷನ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಯುಪಿಐ ಸಕ್ಸಸ್ಫುಲ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಬೇರೆ ಏರಿಯಾಸ್ ಆದಂತ ಆರೋಗ್ಯ ಮತ್ತೆ ಕೃಷಿ ಕ್ಷೇತ್ರದಲ್ಲೂ ಅಷ್ಟೇ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗ್ತಿದೆ ಅಂತ ಕ್ವಶನ್ ಮಾಡ್ತಿದ್ರೆ. ಸೊ ನೋಡ್ರಿ ಡಿಜಿಟಲ್ ಟೆಕ್ನಾಲಜೀಸ್ ಅಥವಾ ಡಿಜಿಟಲ್ ತಂತ್ರಜ್ಞಾನಗಳನ್ನ ಬಳಸಿ ನಮ್ಮ ಹೆಲ್ತ್ ಕೇರ್ ಸರ್ವಿಸ್ ಏನಿದೆ ಅಂದ್ರೆ ಆರೋಗ್ಯ ಸೇವೆಗಳೇನಿದೆ, ಎಸ್ಪೆಷಲಿ ಹಳ್ಳಿಗಳು ಮತ್ತೆ ರಿಮೋಟ್ ಲೊಕೇಶನ್ಸ್ ಅಂದ್ರೆ ಹಳ್ಳಿಯಿಂದ ತುಂಬಾ ದೂರದಲ್ಲಿರುವಂತ ಪ್ರದೇಶಗಳಲ್ಲಿ ನಾವು ಕೊಡಕಾಗತ್ತೆ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂದ್ರೆ ಈ ಒಂದು ಕೃಷಿಯಲ್ಲಿ ನಾವೇನಪ್ಪ ಅಂದ್ರೆ ಈ ಒಂದು ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿ ರೈತರ ಆದಾಯ ಏನಿದೆಯಲ್ಲ ಅದನ್ನ ದ್ವಿಗುಣಗೊಳಿಸಬಹುದಲ್ಲ ಅಂತ ಕ್ವಶನ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಮುಖ್ಯ ಸಮಸ್ಯೆ ಏನಿದೆ ಅಂದ್ರೆ ಸೆಕ್ಯೂರಿಟಿ ಮತ್ತೆ ಪ್ರೈವಸಿ ಕನ್ಸರ್ನ್ಸ್ ಅಂತ ಹೇಳ್ತಿದ್ದಾರೆ. ಯಾವ ತರನಾಗಿ ರಕ್ಷಣೆ ಮತ್ತೆ ಪ್ರೈವಸಿ ಕನ್ಸರ್ನ್ಸ್ ಅಂದ್ರೆ ನೋಡ್ರಿ ಒಂದ್ ಕಡೆ ನಮಗೆ ಏನಪ್ಪಾ ಅಂದ್ರೆ ಮೂಲ ಸೌಕರ್ಯ ಕನೆಕ್ಟಿವಿಟಿ ಮತ್ತೆ ಈ ಸ್ಕಿಲ್ಡ್ ಹ್ಯೂಮನ್ ವರ್ಕ್ ಫೋರ್ಸ್ ಅಂದ್ರೆ ನೋಡ್ರಿ ಅದನ್ನ ಆಪರೇಟ್ ಮಾಡೋದಕ್ಕೋಸ್ಕರ ನೋಡ್ರಿ ಕೌಶಲ್ಯ ಭರಿತನಾದಂತ ಮಾನವ ಸಂಪನ್ಮೂಲ ಇದೆ ಅಂತ ಒಂದು ಕ್ವಶನ್ಸ್ ಆದ್ರೆ, ಇನ್ನೊಂದ್ ಕಡೆ ನಮಗೆ ಏನಪ್ಪಾ ಅಂದ್ರೆ ಒಂದ್ ಕಡೆ ಏನಪ್ಪಾ ಅಂದ್ರೆ ಮೂಲ ಸೌಕರ್ಯ ಕನೆಕ್ಟಿವಿಟಿ ಒಂದು ಸಮಸ್ಯೆ ಆದ್ರೆ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಮಾನವ ಸಂಪನ್ಮೂಲದ ಏನಪ್ಪಾ ಅಂದ್ರೆ ಸಿಗುತ್ತೆ ಅನ್ನೋದು ಒಂದಾದ್ರೆ, ಇನ್ನೊಂದು ಕಡೆ ನೋಡ್ರಿ ಏನಪ್ಪಾ ಅಂದ್ರೆ ಇದನ್ನ ಪೊಟೆನ್ಶಿಯಲ್ ಮಿಸ್ ಯೂಸ್ ಮಾಡಬಹುದು, ಡಾಟಾ ಇನ್ಫಾರ್ಮೇಶನ್ಸ್ ಏನಿದೆಯಲ್ಲ ಅದನ್ನ ಮಿಸ್ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದು ಅಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡಬಹುದು ಅಂತ ಹೇಳ್ತಿದ್ರೆ. ಒಂದ್ ಕಡೆ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಮೂಲ ಸೌಕರ್ಯ ಸಿಗುತ್ತೆ, ಕನೆಕ್ಟಿವಿಟಿ ಆಗುತ್ತೆ, ಜೊತೆಗೆ ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಸಿಗುತ್ತೆ ಅಂತ ಒಂದ್ ಸಮಸ್ಯೆ ಆದ್ರೆ, ಇನ್ನೊಂದ್ ಕಡೆ ಇದನ್ನ ಮಿಸ್ ಯೂಸ್ ಮಾಡದೇ ಇರಲಿ ಇದನ್ನ ಇರದಂಗೆ ನೋಡ್ಕೊಳ್ಳೋದು ಇನ್ನೊಂದ್ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಹೆಲ್ತ್ ಸೆಕ್ಟರ್ ಅನ್ನ ತಗೊಂಡ್ರೆ, ಆರೋಗ್ಯದ ಒಂದು ಇಲಾಖೆನ ತಗೊಂಡ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಸೆನ್ಸಿಟಿವ್ ಮೆಡಿಕಲ್ ಇನ್ಫಾರ್ಮೇಶನ್ಸ್ ಇದ್ರೆ ಅದನ್ನ ಮಿಸ್ ಯೂಸ್ ಮಾಡ್ಕೋಬಹುದು, ಅದನ್ನ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಏನಪ್ಪಾ ಅಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಥವಾ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಯ ನಾವು ಆರೋಗ್ಯ ಸೇವೆ ಅಥವಾ ಅವನ ಒಂದು ಏನಪ್ಪಾ ಅಂದ್ರೆ ಅವ್ನಿಗೆ ಯಾವುದೋ ಒಂದು ಡಿಸೀಸ್ ಇರುತ್ತೆ ಅದನ್ನ ನಾವ್ ಏನಪ್ಪಾ ಅಂದ್ರೆ ಪಬ್ಲಿಕ್ ಆಗಿ ಅವ್ನಿಗೆ ಹೇಳ್ಕೊಳಕ್ ಆಗ್ತಿರಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಆ ವ್ಯಕ್ತಿಯಿಂದ ಎಕ್ಸ್ಪ್ಲಾಯ್ಟೇಷನ್ ಮಾಡಬಹುದು ಅಂತ ಹೇಳ್ತಿದ್ರೆ, ಅದನ್ನೇ ನಾವು ಕೃಷಿಗೆ ನೋಡಿದ್ರೆ ನೋಡ್ರಿ ಈ ಕೃಷಿಯಲ್ಲಿ ರಿಸ್ಕ್ ಇರೋದೇನಪ್ಪ ಅಂದ್ರೆ ಈ ಮಾರ್ಕೆಟ್ ಇನ್ಫಾರ್ಮೇಶನ್ಸ್. ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ನೋಡ್ರಿ ಒಂದ್ ಕೆಜಿ ಸಮಥಿಂಗ್ ಗೂಡ್ಸ್ ಏನಪ್ಪಾ ಅಂದ್ರೆ 80 ರೂಪಾಯಿ ಇದ್ರೆ ಅದನ್ನ ನಾವು ಮ್ಯಾನಿಪುಲೇಟ್ ಮಾಡಿ 60 ರೂಪೀಸ್ ಅಂತ ನಾವು ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿ ಆಮೇಲೆ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಅದನ್ನ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ 100 ರೂಪೀಸ್ ಮಾರ್ಬಹುದು. ಈ ತರನಾಗ ಏನಪ್ಪಾ ಅಂದ್ರೆ ಒಂದು ಸೆಕ್ಷನ್ ಬೆನಿಫಿಟ್ಗೋಸ್ಕರ ಏನಪ್ಪಾ ಅಂದ್ರೆ ಡಾಟಾವನ್ನ ಮ್ಯಾನಿಪುಲೇಟ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಶೇಂಗಾ ಬೆಲೆ 80 ರೂಪಾಯಿ ಕೆಜಿ ಇದೆ ಅನ್ಕೊಡ್ರಿ, ನೀವು ಆನ್ಲೈನ್ ಅಲ್ಲಿ ಏನಪ್ಪಾ ಅಂದ್ರೆ 60 ರೂಪಾಯಿ ಕೆಜಿ ಅಂತ ಹೇಳಿ ಅದನ್ನ ಏನಪ್ಪಾ ಅಂದ್ರೆ ಮ್ಯಾನಿಪುಲೇಟ್ ಮಾಡಿ ಹೆಚ್ಚಿಗೆ ನೀವ್ ಏನ್ ಮಾಡಬಹುದು ಅಂದ್ರೆ ಖರೀದಿ ಮಾಡಿ, ಅದನ್ನ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ಖರೀದಿ ಮುಗಿದ್ಮೇಲೆ ಅದನ್ನ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ 100 ರೂಪಾಯಿಗೆ ಮಾರಬಹುದು. ಈ ತರನಾಗಿ ಸರ್ಟನ್ ಸೆಕ್ಟರ್ಸ್ಗೆ ಏನಪ್ಪಾ ಅಂದ್ರೆ ಲಾಭ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸಮಸ್ಯೆ ಇರೋದೇನಪ್ಪಾ ಅಂದ್ರೆ ಇದ್ರೊಳಗೆ, ಸೊ ನೋಡ್ರಿ ಓನರ್ಶಿಪ್ ಅಂಡ್ ಗವರ್ನೆನ್ಸ್ ಆಫ್ ಡಾಟಾ. ಅಂದ್ರೆ ಈಗ ನೋಡ್ರಿ ಆರೋಗ್ಯ ಮತ್ತೆ ಕೃಷಿ ಕ್ಷೇತ್ರದಲ್ಲಿ ನಾವೇನು ದತ್ತಾಂಶವನ್ನ ಜನರೇಟ್ ಮಾಡಿರ್ತೀವಲ್ಲ ಅದನ್ನ ಯಾರು ಓನರ್ಶಿಪ್ ಮಾಡ್ಕೋಬೇಕು ಮತ್ತೆ ಯಾರು ಅದನ್ನ ಆಡಳಿತವನ್ನು ನಡೆಸಬೇಕು ಅನ್ನೋದೇನಪ್ಪ ಅಂದ್ರೆ ಮುಖ್ಯವಾದ ಕ್ವಶನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಡಾಟಾ ಪ್ರೊವೈಡರ್ಸ್ ಏನಿರ್ತಾರೆ ಅಂದ್ರೆ ಈಗ ಯಾರೆಲ್ಲ ಡಾಟಾವನ್ನ ಕೊಡ್ತಾರಲ್ಲ ಅವ್ರಿಗೆ ಏನ್ ಹಕ್ಕುಗಳನ್ನ ಕೊಟ್ಟಿದ್ದೀರಿ ಅಂದ್ರೆ ಈಗ ನಾನು ಡಾಟಾವನ್ನ ಕೊಡ್ತಿದ್ದೀನಿ ಅಂದ್ರೆ ನನಗೇನ್ ಹಕ್ಕುಗಳನ್ನ ಕೊಟ್ಟಿದ್ದೀರಿ ಮತ್ತೆ ನನ್ನ ಹತ್ರ ಇರುವಂತ ರೆಸ್ಪಾನ್ಸಿಬಿಲಿಟೀಸ್ ಏನು, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದೆಮ್. ಜೊತೆಗೆ ನೋಡ್ರಿ ಯಾರು ಡಾಟಾವನ್ನ ಸ್ಟೋರ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಸರ್ಕಾರದವ್ರು ಏನ್ ಮಾಡ್ಬೇಕಂದ್ರೆ ಒಂದು ಕೀ ರೋಲ್ ಅನ್ನ ಪ್ಲೇ ಮಾಡ್ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಏನ್ ಇಶ್ಯೂಸ್ ಇದೆಯಲ್ಲ ಇಂಥ ಇಶ್ಯೂಸ್ಗಳನ್ನ ಕ್ಲಿಯರ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಡಾಟಾ ಗವರ್ನೆನ್ಸ್ ಅಥವಾ ದತ್ತಾಂಶ ಆಡಳಿತ ಅನ್ನೋದೇನಪ್ಪಾ
ಕೇವಲ ಒಬ್ಬರಿಬ್ರು ಏನಪ್ಪ ಅಂದ್ರೆ ಡಾಟಾ ಅಡಾಪ್ಷನ್ ಮಾಡ್ಕೊಂಡ್ರೆ ಸಾಲಲ್ಲ, ಬದಲಾಗಿ ಪ್ರತಿಯೊಬ್ಬರು ಡಾಟಾವನ್ನು ಅಡಾಪ್ಷನ್ ಮಾಡ್ಕೋಬೇಕು. ಮತ್ತೆ ಇದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಜೊತೆಗೆ ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದು ಏನಪ್ಪ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳೇನಿದೆಯಲ್ಲ ಅದ್ರ ಮೇಲೆ ಬಿಲ್ಡ್ ಆಗಬೇಕು. ಜೊತೆಗೆ ಏನಪ್ಪ ಅಂದ್ರೆ ಏನ್ ವ್ಯಾಲ್ಯೂಸ್ ಅಂಡ್ ನಾರ್ಮ್ಸ್ ಇದೆ, ಅಂದ್ರೆ ಮೂಲಭೂತ ಹಕ್ಕುಗಳ ಯಾವ ತರನಾಗಿ ವ್ಯಾಲ್ಯೂಸ್ ಅಂಡ್ ನಾರ್ಮ್ಸ್ ಇದೆಯಲ್ಲ ಅದ್ರ ಮೇಲೆ ಬಿಲ್ಡ್ ಆಗಬೇಕು. ಮತ್ತೆ ಪ್ರತಿಯೊಬ್ಬರು ಸ್ಟೇಕ್ ಹೋಲ್ಡರ್ ಕೂಡ ಏನಪ್ಪ ಅಂದ್ರೆ ಅವರ ದತ್ತಾಂಶದ ಬಗ್ಗೆ ಅವೇರ್ನೆಸ್ ಇರಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ತರದ ಕನ್ಸರ್ನ್ಸ್ ಅನ್ನ ಅಥವಾ ಈ ತರದ ಕಾಳಜಿಗಳನ್ನ ಏನ್ ಮಾಡಬಹುದು ಅಂದ್ರೆ ಈ ಒಂದು ರೆಗ್ಯುಲೇಷನ್ಸ್ ಅಂದ್ರೆ ನಿಯಂತ್ರಣದ ಮೂಲಕ, ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಎಥಿಕಲ್ ಮತ್ತೆ ರೆಸ್ಪಾನ್ಸಿವ್ ಡಾಟಾ ಗವರ್ನೆನ್ಸ್ ಪ್ರಾಕ್ಟೀಸ್ ಮೂಲಕ. ಅಂದ್ರೆ ನೋಡ್ರಿ, ಏನಾದ್ರೂ ಸಮಸ್ಯೆಗಳಾದ್ರೆ ಅದನ್ನ ಎಥಿಕಲ್ ಆಗಿ ಸಾಲ್ವ್ ಮಾಡೋದಕ್ಕೂ ಮತ್ತೆ ರೆಸ್ಪಾನ್ಸಿಬಲ್ ಆಗಿ ಸಾಲ್ವ್ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಸಾಲ್ವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಒಂದು ಎಫೆಕ್ಟಿವ್ ಮತ್ತೆ ಓವರ್ ಸೈಟ್ ಮೆಕಾನಿಸಮ್ ಕೂಡ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಶ್ಯೂ ಇರೋದು, ಸಮಸ್ಯೆ ಇರೋದ್ರೆ ಏನಪ್ಪ ಅಂದ್ರೆ ಡಾಟಾ ಸಾವರ್ನಿಟಿ ಒಳಗೆ. ಸೊ ನೋಡ್ರಿ, ಡಾಟಾ ಸಾವರ್ನಿಟಿ ಅಥವಾ ಡಾಟಾ ಸಾರ್ವಭೌಮತೆ ಅಥವಾ ದತ್ತಾಂಶ ಸಾರ್ವಭೌಮತೆ ಅನ್ನೋದೇನಪ್ಪ ಅಂದ್ರೆ ತುಂಬಾ ಮಹತ್ವದ ಒಂದು ಇಶ್ಯೂ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ದತ್ತಾಂಶ ಸಾರ್ವಭೌಮತೆ ಅಂದ್ರೆ ಏನಪ್ಪ ಅಂದ್ರೆ ಒಂದು ದೇಶದೊಳಗೆ ಏನಪ್ಪ ಅಂದ್ರೆ ಅಲ್ಲಿ ಆ ದೇಶದ ಒಂದು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಆ ದೇಶದ ಪ್ರಜೆಗಳ ದತ್ತಾಂಶ ಏನಿದೆ ಅದನ್ನ ಕಲೆಕ್ಟ್ ಮಾಡಕ್ಕೆ, ಸ್ಟೋರ್ ಮಾಡಕ್ಕೆ, ಮತ್ತೆ ಯಾವಾಗ ಬೇಕು ಅದನ್ನ ಏನಪ್ಪ ಅಂದ್ರೆ ದೇಶದ ಗಡಿಯ ಒಳಗಡೆ ಯೂಸ್ ಮಾಡ್ಕೊಳಕ್ಕೆ ಏನಪ್ಪ ಅಂದ್ರೆ ಅವಕಾಶ ಇರುತ್ತೆ. ಸೊ ನೋಡ್ರಿ, ಈ ದತ್ತಾಂಶ ಏನಾಗಿರುತ್ತಪ್ಪ ಅಂದ್ರೆ ಸೆಲ್ಫ್ ಡಿಟರ್ಮಿನೇಷನ್, ಅಂದ್ರೆ ಈಗ ಏನಾದ್ರೂ ಯೋಜನೆಗಳನ್ನ ಕೊಡಬೇಕಾದ್ರೆ ಅದಕ್ಕೋಸ್ಕರ ಅಥವಾ ಯಾವುದೇ ಒಂದು ಏನಪ್ಪ ಅಂದ್ರೆ ಒಂದು ತಪ್ಪಾಗಿದ್ರೆ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಮಾತ್ರ ಏನಪ್ಪ ಅಂದ್ರೆ ಈ ಜನರ ದತ್ತಾಂಶಗಳನ್ನ ಬಳಸಬೇಕಂತ ಹೇಳ್ತಿದ್ದಾರೆ. ಭಾರತದಲ್ಲಿ ನೋಡ್ರಿ, ಈ ತರನಾಗಿ ಏನಪ್ಪ ಅಂದ್ರೆ ದತ್ತಾಂಶವನ್ನ ಕಾಪಾಡೋದಕ್ಕೋಸ್ಕರ ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇಂಡಿಯನ್ ಡಾಟಾ ಮ್ಯಾನೇಜ್ಮೆಂಟ್ ಆಫೀಸ್ ಅಥವಾ IDMO ನ ಸ್ಥಾಪನೆ ಮಾಡಿದೆ. ಇದು ನೋಡ್ರಿ, ಇದೇನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ದೇಶದ ಜರ್ನಿ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಡಾಟಾ ಶೇರ್ನಿಂಗ್ ಮತ್ತೆ ಡಾಟಾ ಗವರ್ನೆನ್ಸ್, ಅಂದ್ರೆ ದತ್ತಾಂಶವನ್ನ ಶೇರ್ ಮಾಡೋದು ಮತ್ತೆ ಇದನ್ನ ಬಳಸೋದ್ರೊಳಗೆ ಅಥವಾ ಗವರ್ನೆನ್ಸ್ ಮಾಡೋದ್ರೊಳಗೆ ಆಡಳಿತ ಮಾಡೋದ್ರಲ್ಲಿ ತುಂಬಾ ಬಹುಮುಖ ಪ್ರಾಸವನ್ನ ವಹಿಸುತ್ತೆ. ಸೊ ನೋಡ್ರಿ, ಇಂಡಿಯನ್ ಡಾಟಾ ಮ್ಯಾನೇಜ್ಮೆಂಟ್ ಆಫೀಸ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಡಾಟಾ ಇಂಪ್ಲಿಮೆಂಟೇಷನ್ ಏನಾಗಬೇಕು ಅದನ್ನ ನೋಡ್ಕೊಳ್ಳುತ್ತೆ, ಜೊತೆಗೆ ಇಲ್ಲಿ ಅದಕ್ಕೆ ಬೇಕಾದಂತ ಸಹಕಾರವನ್ನು ಕೂಡ ಕೊಡುತ್ತೆ. ಸೊ ನೋಡ್ರಿ, ಇಂಡಿಯನ್ ಡಿಜಿಟಲ್ ಸ್ಟ್ರಾಟಜೀಸ್ ಮತ್ತೆ ಡಾಟಾ ಫ್ರೇಮ್ ವರ್ಕ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾರೆಲ್ಲ ಸಿಟಿಸನ್ಸ್ ಇದಾರೆ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಇದು ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಇರೋದು, ನಿಮ್ಮ ದತ್ತಾಂಶ ಗುರಿಗೋಸ್ಕರ ಇರ್ಬೋದು ಅಂತ ಹೇಳಬೇಕು. ಜೊತೆಗೆ ಅಲ್ಲಿ ಯಾವುದೇ ತರನಾಗಿ ಮಿಸ್ ಯೂಸ್ ಆಗದೆ ಇರೋ ತರನಾಗೂ ಕೂಡ ನೋಡ್ಕೋಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ಮ ದೇಶದಲ್ಲಿ ಈ ದೇಶದ ಪ್ರಜೆಗಳ ದತ್ತಾಂಶವನ್ನ ಉಳಿಸ್ಕೋಬೇಕು ಮತ್ತೆ ಅದನ್ನ ಕಾಪಾಡ್ಕೋಬೇಕು, ಅದು ಅವರ ಮುಖ್ಯ ಆದ್ಯತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, IDMO ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ ಏನ್ ದತ್ತಾಂಶಗಳಲ್ಲಿ ಏನ್ ಮಿಸ್ ಯೂಸ್ ಆಗತ್ತಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಓಪನ್ ಸೋರ್ಸ್ ಸೊಲ್ಯೂಷನ್ ಅನ್ನ ಕೊಡಬೇಕು. ಈ ಓಪನ್ ಸೋರ್ಸ್ ಸೊಲ್ಯೂಷನ್ಸ್ಗೋಸ್ಕರ ಅದು ಅಭಿವೃದ್ಧಿ ಪಡಿಸಕ್ಕೆ ಮತ್ತೆ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಅವರು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಏನ್ ಡಾಟಾ ಆರ್ಕಿಟೆಕ್ಚರ್ ಇದೆ, ಈ ಡಾಟಾ ಆರ್ಕಿಟೆಕ್ಚರ್ ಏನಪ್ಪ ಅಂದ್ರೆ ಪ್ರತಿಯೊಬ್ಬರ ಒಳ್ಳೇದಕ್ಕೆ ಇರೋದು, ಇದೇನಪ್ಪ ಅಂದ್ರೆ ಸೋಷಿಯಲ್ ಪಬ್ಲಿಕ್ ಗುಡ್ ಅಂತ ನಾವು ಹೇಳ್ಬೋದು. ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಡಿಜಿಟಲ್ ಟೆಕ್ನಾಲಜೀಸ್, ಅಂದ್ರೆ ಈಗ ಡಿಜಿಟಲ್ ತಂತ್ರಜ್ಞಾನಗಳು ಏನಿದೆ ಅದೇನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಆಕ್ಸೆಸ್ ಆಗಕ್ಕೆ ಮತ್ತೆ ಅಫೋರ್ಡೆಬಲ್ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ ಈ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸೋದ್ರ ಕಡೆಗೆ ನಾವೇನಪ್ಪ ಅಂದ್ರೆ ಅವರಿಗೆ ಆಕ್ಸೆಸ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಆ ತಂತ್ರಜ್ಞಾನ ಸಿಗಬೇಕು ಮತ್ತೆ ಅದು ಅವರಿಗೆ ಅಫೋರ್ಡೆಬಲ್ ಇರಬೇಕು, ಅಂದ್ರೆ ಅವರಿಗೆ ಕೈಗೆಟುಕುವ ದರದಲ್ಲಿ ಸಿಗ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಭಾರತಕ್ಕೆ ಇದೇನಪ್ಪ ಅಂದ್ರೆ ದೊಡ್ಡ ಒಂದು ಏನಪ್ಪ ಅಂದ್ರೆ ಅಪರ್ಚುನಿಟಿ ಇದೆ ಅಥವಾ ಅವಕಾಶ. ಯಾವುದಕ್ಕೋಸ್ಕರ ಅಂದ್ರೆ ಈ ತರನಾಗಿ ಏನು ಓಪನ್ ಸೋರ್ಸ್ ಸೊಲ್ಯೂಷನ್ಸ್ ಇದೆಯಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಬೇರೆ ದೇಶದವರಿಗೂ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಇದೇನಪ್ಪ ಅಂದ್ರೆ ಒಂದು ದೊಡ್ಡ ಅವಕಾಶವಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಓಪನ್ ಸೋರ್ಸ್ ಮತ್ತೆ ಓಪನ್ ಸೋರ್ಸ್ ಮಾಡೆಲ್ಸ್ ಏನಿದೆಯಲ್ಲ ಈ ತರದ ಸೊಲ್ಯೂಷನ್ಸ್ ಗಳನ್ನ ಯಾರು ಹೆಚ್ಚಿಗೆ ಬಳಸ್ತಾರಪ್ಪ ಅಂದ್ರೆ ಯಾವೆಲ್ಲ ದೊಡ್ಡ ಟೆಕ್ ಕಂಪನೀಸ್ ಇದೆ, ಟೆಕ್ ದೊಡ್ಡ ಟೆಕ್ ಜಾಯಿಂಟ್ಸ್ ಇದೆಯಲ್ಲ ಅವ್ರು ಮಾತ್ರ ಏನಪ್ಪ ಅಂದ್ರೆ ಬಳಸ್ತಾರೆ. ಇಂಥ ಒಂದು ಡಾಟಾವನ್ನ ಇಂಥ ಒಂದು ತಂತ್ರಜ್ಞಾನವನ್ನ ಭಾರತ ಕೂಡ ಏನಪ್ಪ ಅಂದ್ರೆ ಬಳಸ್ಕೋಬೇಕಂತ ಹೇಳ್ತಿದ್ದಾರೆ. ಈ ಒಂದು ಕಾಂಟೆಕ್ಸ್ಟ್ ಒಳಗೆ ನೋಡ್ರಿ, ಬಹಳಷ್ಟು ಕಮೆಂಟರೀಸ್ ಏನ್ ಮಾಡ್ತಿದ್ರು ಅಂದ್ರೆ ಓಪನ್ ಡಾಟಾ ಸಿಲೋಸ್ ಅನ್ನ ಮಾಡ್ತಿದ್ದಾರೆ. ಡಾಟಾ ಸಿಲೋಸ್ ಅಂದ್ರೆ ಏನಪ್ಪ ಅಂದ್ರೆ ಡಾಟಾವನ್ನ ಕ್ಯಾಪ್ಚರ್ ಮಾಡೋದು ಅಥವಾ ಡಾಟಾವನ್ನ ಒಂದ್ ಕಡೆ ಸ್ಟೋರ್ ಮಾಡಿಡೋದಕ್ಕೆ ನಾವು ಡಾಟಾ ಸಿಲೋಸ್ ಅಥವಾ ದತ್ತಾಂಶ ಸಿಲೋಸ್ ಅಂತ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಇದೊಂಥರ ಪೊಟೆನ್ಶಿಯಲ್ ವೆಲ್ತ್ ಇದ್ದಂಗೆ, ಯಾವ್ದಂದ್ರೆ ದತ್ತಾಂಶವನ್ನ ಸಂಗ್ರಹ ಮಾಡಕ್ಕೆ ಇದು ಪೊಟೆನ್ಶಿಯಲ್ ವೆಲ್ತ್ ಇದ್ದಂಗೆ. ಇದು ಸರ್ಕಾರದ ಆಫೀಸ್ಗಳ ಮಧ್ಯೆ ಏನಪ್ಪ ಅಂದ್ರೆ ಶೇರ್ ಆಗುತ್ತೆ ಅಥವಾ ಸರ್ಕಾರದ ಆಫೀಸ್ಗಳ ಮಧ್ಯೆ ಅಥವಾ ಕಾರ್ಪೊರೇಷನ್ಸ್ ಮಧ್ಯೆ ಮತ್ತೆ ಸಿಟಿಸನ್ಸ್ ಅಂದ್ರೆ ನಾಗರಿಕರ ಮಧ್ಯೆ ಏನಪ್ಪ ಅಂದ್ರೆ ಈ ತರನಾಗಿ ದತ್ತಾಂಶಗಳನ್ನ ನಾವೇನಪ್ಪ ಅಂದ್ರೆ ಶೇರ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ತರನಾಗಿ ಡಾಟಾ ಸಿಲೋಸನ್ನ ನಾವು ಓಪನ್ ಮಾಡಿದ್ರೆ ಇಲ್ಲಿ ನಾಗರಿಕರ ಭಾಗವಹಿಸುವಿಕೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರಿಗೂ ಏನ್ ಮಾಹಿತಿ ಸಿಗಬೇಕಲ್ಲ ಆ ಮಾಹಿತಿನೂ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನು ಟ್ರಸ್ಟ್ ಇರುತ್ತಲ್ಲ, ಆ ಟ್ರಸ್ಟ್ ಅಂದ್ರೆ ನಂಬಿಕೆಯನ್ನ ಬೆಳೆಸ್ಕೋಬಹುದು, ಜೊತೆಗೆ ಭದ್ರತೆಯನ್ನು ಕೂಡ ಕೊಡಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಯಾವ ತರ ಏನ್ ಹೇಳ್ತಿದ್ರು ಅಂದ್ರೆ ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಶನ್, ಅಂದ್ರೆ ನಮ್ಮ ಪರ್ಸನಲ್ ಮಾಹಿತಿಯನ್ನ ಕೊಡೋದು ಮತ್ತೆ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಕೊಡೋದೇನಪ್ಪ ಅಂದ್ರೆ ನಮ್ಮ ಪ್ರತಿಯೊಬ್ಬರ ನಾಗರಿಕರಿಗೂ ಮತ್ತೆ ಸೊಸೈಟಿ ಅಂದ್ರೆ ಒಂದು ಪೂರ್ತಿ ಸಮುದಾಯಕ್ಕೆ ಏನಪ್ಪ ಅಂದ್ರೆ ಇದೊಂದು ಹಾರ್ಮ್ಫುಲ್ ಅನ್ನಿಸ್ಬೋದು. ಜೊತೆಗೆ ಇದೇನಪ್ಪ ಅಂದ್ರೆ ತಾರತಮ್ಯ ಅನ್ನಿಸ್ಬೋದು, ಜೊತೆ
ಇದನ್ನ ಎಕ್ಸ್ಕ್ಲೂಷನ್ ಮಾಡ್ದಂಗ ಆಗ್ಬೋದು. ಅಂದ್ರೆ ಒಬ್ಬರಿಗೆ ನೀವು ಡಾಟಾವನ್ನ ಕಲೆಕ್ಟ್ ಮಾಡಿ ಇನ್ನೊಬ್ಬರನ್ನ ಬಿಟ್ಟಂಗ್ ಅನಿಸ್ಬೋದು. ಜೊತೆಗೆ ಇದರಿಂದ ಏನಪ್ಪ ಅಂದ್ರೆ ನೆಗೆಟಿವ್ ಕಾನ್ಸಿಕ್ವೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ಬರ ಪರ್ಸನಲ್ ಇನ್ಫಾರ್ಮೇಶನ್ ಮತ್ತೆ ಫೈನಾನ್ಶಿಯಲ್ ಇನ್ಫಾರ್ಮೇಶನ್ಸ್ ಇದ್ರೆ ಅದನ್ನ ಯಾವ ತರನಾಗೂ ಬೇಕಾದ್ರೂ ಕೂಡ ಏನಪ್ಪ ಅಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡಬಹುದು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ಮಿಡಲ್ ವೇ ನ ಕಂಡಿಡಬೇಕು, ಅಥವಾ ಮಧ್ಯಮ ಮಾರ್ಗವನ್ನ ಕಂಡಿಡ್ಕೋಬೇಕು. ಇಲ್ಲ ಅವ್ರ ಏನ್ ಮಾಡ್ಬೇಕಂದ್ರೆ ಡಾಟಾ ಸಾವರ್ನಿಟಿನ ತಗೊಂಡ್ಬಂದು ಈ ಲಿಮಿಟ್ಲೆಸ್ ಡಾಟಾ ಫ್ಲೋ ಏನಾಗ್ತಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಯಾವ ಡಾಟಾವನ್ನ ಯಾವ ಕೆಲಸಕ್ಕೆ ನೀವು ಯೂಸ್ ಮಾಡ್ಕೋಬೇಕು, ಅಂದ್ರೆ ಈ ದತ್ತಾಂಶವನ್ನ ಈ ಕೆಲಸಕ್ಕೆ ನೀವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಡೆಫಿನೇಷನ್ಸ್ ನ ಕೊಡಬೇಕು. ಜೊತೆಗೆ ಯಾವ ಡಾಟಾವನ್ನ ನೀವು ಶೇರ್ ಮಾಡಬೇಕು ಮತ್ತೆ ಯಾರು ಅದನ್ನ ಬಳಸಬೇಕು ಅನ್ನೋದನ್ನು ಕೂಡ ಏನಪ್ಪಾ ಅಂದ್ರೆ ಸರ್ಕಾರದವರು ಒಂದು ಮಧ್ಯಮ ಮಾರ್ಗದ ಮೂಲಕ ತಿಳಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ತರನ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಭಾರತ ಏನ್ ಮಾಡುತ್ತೆ ಅಂದ್ರೆ ಪ್ರತಿಯೊಬ್ಬರ ಏನು ಫಂಡಮೆಂಟಲ್ ರೈಟ್ ಟು ಪ್ರೈವಸಿ ಇದೆ, ಅಂದ್ರೆ ಮೂಲಭೂತ ಹಕ್ಕಾದಂತ ರೈಟ್ ಟು ಪ್ರೈವಸಿ, ಕೆ ಎಸ್ ಪುಟ್ಟಸ್ವಾಮಿ ಜಜ್ಮೆಂಟ್ ಅಲ್ಲಿ ಏನ್ ಬರುತ್ತೆ 2018ರಲ್ಲಿ ಈ ರೈಟ್ ಟು ಪ್ರೈವಸಿನ ನಾವು ಕಾಪಾಡ್ದಂಗ ಆಗುತ್ತೆ. ಜೊತೆಗೆ ಈ ಒಂದು ರೋಬೋಸ್ಟ್ ಡಾಟಾ ಅಂದ್ರೆ ಸದೃಢವಾದ ಡಾಟಾವನ್ನು ಕೂಡ ನಾವೇನಪ್ಪ ಅಂದ್ರೆ ಕಾಪಾಡ್ಕೊಂಡಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದಾರೆ, ಅಂದ್ರೆ ಯಾರೆಲ್ಲ ನಾಗರಿಕರಿದ್ರ ಅವರ ಒಂದು ಇಂಟ್ರೆಸ್ಟ್ ಅನ್ನು ಕಾಪಾಡ್ಕೊಂಡಾಗುತ್ತೆ. ಜೊತೆಗೆ ನೋಡ್ರಿ, ಸರ್ಕಾರಕ್ಕೆ ಬಿಸ್ನೆಸ್ ಗೆ ಮತ್ತೆ ಸಿಟಿಸನ್ಸ್ಗೂ ಕೂಡ ಏನಪ್ಪಾ ಅಂದ್ರೆ ಇದೊಂದು ಸುಸ್ಥಿರ ಅಭಿವೃದ್ಧಿ ಅನ್ಸುತ್ತೆ. ಅಂದ್ರೆ ಯಾವ ಡಾಟಾವನ್ನ ಯಾರು ಬಳಸಬೇಕು, ಯಾವ ಒಂದು ಪರ್ಪಸ್ಗೋಸ್ಕರ ಅಂದ್ರೆ ಕೆಲಸಕ್ಕೋಸ್ಕರ ಬಳಸಬೇಕು ಅನ್ನೋದ್ರಿಂದ ಕೂಡ ನಾಗರಿಕರಲ್ಲೂ ಕೂಡ ಏನಪ್ಪಾ ಅಂದ್ರೆ ನಂಬಿಕೆ ಬರುತ್ತೆ ಮತ್ತೆ ಪ್ರೊಟೆಕ್ಷನ್ ಕೂಡ ಸಿಕ್ಕಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ, ಸರ್ಕಾರ ಏನ್ ಮಾಡ್ಬೇಕಂದ್ರೆ ಒಂದು ಕ್ಲಿಯರ್ ಅಂದ್ರೆ ತುಂಬಾ ಕ್ಲಿಯರ್ ಆಗಿರುವಂತೆ, ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿರುವಂತೆ, ಅಕೌಂಟೇಬಲ್ ಆಗುವಂತೆ ಒಂದು ಡಾಟಾ ಗವರ್ನೆನ್ಸ್ ಪಾಲಿಸೀಸ್ ನ ಜಾರಿಗೆ ತರಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ದತ್ತಾಂಶವನ್ನ ಯಾವ ತರನಾಗಿ ಆಡಳಿತಕ್ಕೋಸ್ಕರ ಬಳಸ್ತೀರಾ, ಅದಕ್ಕೆ ಅಲ್ಲಿರುವಂತ ನಿಯಂತ್ರತೆ ಏನನ್ನೋದನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಇಷ್ಟು ನಾವೇನಪ್ಪ ಅಂದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮತ್ತೆ ಸ್ಕಿಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಡಾಟಾ ಏನ್ ಸ್ಟೋರ್ ಮಾಡಿರ್ತೀವಿ, ಕಲೆಕ್ಟ್ ಮಾಡಿರ್ತೀವಲ್ಲ, ಅದನ್ನ ಏನಪ್ಪಾ ಅಂದ್ರೆ ಯಾರು ಯೂಸ್ ಮಾಡಿದ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದು ರೆಸ್ಪಾನ್ಸಿಬಲ್, ಸೆಕ್ಯೂರ್ಡ್ ಮತ್ತೆ ಅಕೌಂಟೇಬಲ್ ಮ್ಯಾನರ್ ಒಳಗೆ ಯೂಸ್ ಮಾಡ್ತಾರೆ. ಇದರಿಂದ ಪ್ರತಿಯೊಬ್ಬರು ಪರ್ಪಸ್ ಏನಿದೆ ಆ ಪರ್ಪಸ್ ಅನ್ನ ಏನ್ ಮಾಡ್ದಂಗ ಆಗುತ್ತೆ ಅಂದ್ರೆ ಫುಲ್ಫಿಲ್ ಮಾಡ್ದಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕನ್ಕ್ಲೂಷನ್ ಒಳಗೆ ಏನ್ ಹೇಳ್ತಿದ್ರು ಅಂದ್ರೆ, ಈಗೇನ್ UPI ಏನಿದೆಲ್ಲ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಅನ್ನ ಮಾಡಬೇಕು. ಜೊತೆಗೆ ಅವ್ರೇನ್ ಮಾಡ್ಬೇಕಂದ್ರೆ ಇಂಟರ್ ಅಲಿಯ ಡಾಟಾವನ್ನ ಟ್ರಾನ್ಸ್ಫರ್ ಮಾಡಬೇಕು ಅದರ್ ಪಾರ್ಟ್ಸ್ ಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಡಿಯಾ ಸ್ಟ್ಯಾಕ್ ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಫಾರ್ ಇನ್ಸ್ಟೆನ್ಸ್ ಏನಪ್ಪಾ ಅಂದ್ರೆ ಕೃಷಿ ಮತ್ತೆ ಆರೋಗ್ಯವನ್ನು ಕೂಡ ಇದರೊಳಗೆ ಇನ್ಕ್ಲೂಡ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಈಗ UPI ಪೇಮೆಂಟ್ ಏನ್ ಕೊಡ್ತಿದಾರಲ್ಲ, ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೃಷಿ ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಸರ್ವಿಸ್ ಅಥವಾ ಸೇವೆಗಳನ್ನು ಕೊಡ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಯೂನಿಫೈಡ್ ಸಾಫ್ಟ್ವೇರ್ ಏನಿದೆಲ್ಲ, ಇವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಜಿಟಲ್ ಸಾರ್ವಜನಿಕರಿಗೋಸ್ಕರ ಏನಪ್ಪಾ ಅಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ನ ಕೊಡಬೇಕು, ಫೆಸಿಲಿಟೀಸ್ ನ ಕೊಡಬೇಕು. ಅವ್ರನ್ನೂ ಕೂಡ ಏನಪ್ಪಾ ಅಂದ್ರೆ ಈ ಡಿಜಿಟಲ್ ಇನ್ಕ್ಲೂಷನ್ಸ್ ಅಲ್ಲಿ ತಗೋಬೇಕಂತ ಹೇಳ್ತಿದ್ದಾರೆ. ಅಂದ್ರೆ UPI ದಲ್ಲಿ ಈಗ ನೀವು ಏನಪ್ಪಾ ಅಂದ್ರೆ ಹಣ ವರ್ಗಾವಣೆ ಮಾತ್ರ ಮಾಡಬಹುದಲ್ಲ, ಈ ಹಣ ವರ್ಗಾವಣೆ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೃಷಿ ಆಧಾರಿತ ಅಂದ್ರೆ ಕೃಷಿಯ ಸೇವೆಗಳನ್ನ ಒದಗಿಸೋದು, ಜೊತೆಗೆ ಆರೋಗ್ಯದ ಸೇವೆಗಳನ್ನು ಒದಗಿಸೋದ್ರಿಂದ ನಿಮಗೆ ಒಂದು ಆಪ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಸಂಪೂರ್ಣ ಏನಾಗುತ್ತೆ ಅಂದ್ರೆ ಒಂದು ಇನ್ಕ್ಲೂಸಿವ್ನೆಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹಣ ವರ್ಗಾವಣೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಬೇರೆ ಸೇವೆಗಳು ಒದಗೋದ್ರಿಂದ ಹೆಚ್ಚಿನ ಜನರು ಏನಾಗ್ತಾರೆ ಅಂದ್ರೆ UPI ನ ಡಿಪೆಂಡ್ ಆಗ್ತಾರೆ. ಜೊತೆಗೆ ಅಲ್ಲಿ ಫೈನಾನ್ಶಿಯಲ್ ಇನ್ಕ್ಲೂಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಪ್ರತಿಯೊಂದು ಅಡ್ವಾನ್ಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ನೀವು ತಂತ್ರಜ್ಞಾನದಲ್ಲಿ ಮುಂದುವರೆಯೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲೇನ್ ಮೂಲ ಸೌಕರ್ಯ ಇದೆ, ಆಮೇಲೆ ಪ್ರೈವೇಸಿ ಪ್ರೊಟೆಕ್ಷನ್ಸ್ ಏನಿದೆ, ಡಾಟಾ ಸೆಕ್ಯೂರಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ ಅದನ್ನ ಫುಲ್ಫಿಲ್ ಮಾಡಿಕೊಂಡು ಮುಂದುವರಿಬೇಕಂತ ಹೇಳ್ತಿದ್ರೆ. ಅಂದ್ರೆ ನೋಡ್ರಿ, ನೀವೇನ ತಂತ್ರಜ್ಞಾನದಲ್ಲಿ ಮುಂದುವರಿಬೇಕಂದ್ರೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಏನೇನು ಸಮಸ್ಯೆಗಳು ಎದುರಾಗಬೇಕಲ್ಲ, ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ನೀವು ತಂತ್ರಜ್ಞಾನದಲ್ಲಿ ಮುಂದುವರಿರಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೇನ್ ನೀವು ಇಂಡಿಯನ್ ಸ್ಟಾಕ್ ಅನ್ನ ಏನು ಎಸ್ಟಾಬ್ಲಿಷ್ ಮಾಡ್ತಿರಲ್ಲ, ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ಇಷ್ಟು ಕನ್ಸಿಸ್ಟೆನ್ಸ್ ಆಗಿರ್ಬೇಕು, ಅದು ಭಾರತದ ಬಾರ್ಡರ್ ಒಳಗೆ ಮಾತ್ರ ಏನಪ್ಪಾ ಅಂದ್ರೆ ವರ್ಕ್ ಆಗ್ಬೇಕು, ಹೊರತಾಗಿ ಬೇರೆ ಕಡೆ ವರ್ಕ್ ಆಗಬಾರ್ದು. ಆ ತರನಾಗ ನೀವು ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ, ಇನ್ ಕೇಸ್ ಅದೇನಾದ್ರೂ ಹೊರದೇಶಕ್ಕೆ ಹೋದ್ರೆ ಅಥವಾ ವಿದೇಶಕ್ಕೆ ಹೋದ್ರೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಅದನ್ನ ಓಪನ್ ಅಪ್ ಮಾಡಕ್ ಆಗಲ್ಲ. ಹಾಗೆ ಏನಾಗುತ್ತೆ ಅಂದ್ರೆ ಸಿಟಿಜನ್ಸ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಭಾರತದ ಬಗ್ಗೆ ಅಥವಾ ಈ ಒಂದು ಡಾಟಾ ಸ್ಟಾಕ್ ಬಗ್ಗೆ ಇರುವಂತ ನಂಬಿಕೆ ಜಾಸ್ತಿ ಆಗುತ್ತೆ. ಜೊತೆಗೆ ಅವರು ಹೆಚ್ಚೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.